ಮನಸ್ಸನ್ನು ನಿಯಂತ್ರಿಸಿ ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋದಲ್ಲಿ ಅದೊಂದು ಅದ್ಭುತ ಶಕ್ತಿ. ಮನಸ್ಸಿನ ಚಂಚಲತೆ ವಿರುದ್ಧ ಹೋರಾಡಿ ಏಕಾಗ್ರತೆಯ ಶಕ್ತಿಯನ್ನು ಮೈಗೂಡಿಸಿಕೊಂಡಲ್ಲಿ ಯಶಸ್ಸು ನಿಮ್ಮದೇ. ಭೂತಕಾಲ ಭವಿಷ್ಯಕಾಲದ ಬಗ್ಗೆ ಚಿಂತಿಸದೆ ನಿಮ್ಮ ವರ್ತಮಾನವನ್ನು ಸದುಪಯೋಗಪಡಿಸಿಕೊಳ್ಳಿ. ಆತಂಕ ಒತ್ತಡಗಳಿಂದ ನಿಮ್ಮ ಮನಸ್ಸನ್ನು ಮುಕ್ತಗೊಳಿಸಿ. ವೀಕ್ಷಿಸಿ ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನ ಸುಖಿನೋ ಭವಂತು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತೇ ಇದೆ, ಈ ಸರ್ವೇ ಜನ ಸುಖಿನೋ ಭವಂತು ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಜನತಾ ವಾಹಿನಿಯಲ್ಲಿ ಪ್ರತಿ ಭಾನುವಾರ 10-11 ಗಂಟೆಗೆ ಮೂಡ್ ಬರ್ತಾ ಇದೆ ಅಂತ. ಸೊ ಸಾಕಷ್ಟು ಜನ ನೀವು ಮೆಚ್ಕೊಂಡಿದ್ದೀರಾ, ಸಾಕಷ್ಟು ಜನ ಸಹ ಹೇಳ್ತಾ ಇದ್ದೀರಾ ಈ ಒಂದು ಕಾರ್ಯಕ್ರಮ ತುಂಬ ವಿಭಿನ್ನವಾಗಿ ಬರ್ತಾ ಇದೆ ಅಂತ. ಸೊ ಬಹಳ ಜನ ಕಡೆಯಿಂದ ಇಲ್ಲಿ ಮೆಚ್ಚುಗೆಯನ್ನು ಪಡೆದಂತಹ ನಮ್ಮ ಶ್ರೀಯುತ ಜಗದೀಶ್ ಅವರು ಸಹ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆ್ಯಂಡ್ ಶ್ರೀಯುತ ಜಗದೀಶ್ ಅವರು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 40 ವರ್ಷಗಳ ಒಂದು ಏನು ಹೇಳ್ತಾರೆ ಇಲ್ಲಿ ಪ್ರಶ್ನಾಶಾಸ್ತ್ರ ತಜ್ಞ ಕೆಲಸವನ್ನು ಮಾಡ್ತಿದ್ದಾರೆ. ಇದಲ್ಲದೆ ಅವರು ಆಧ್ಯಾತ್ಮಿಕ ಚಿಂತಕರು ಸಹ ಆಗಿದ್ದಾರೆ. ಇಲ್ಲಿ ಸಾಕಷ್ಟು ಆಧ್ಯಾತ್ಮಿಕ ಒಂದು ವಿಷಯಗಳ ಬಗ್ಗೆ ಈ ಒಂದು ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರಿಗೆ ಇಲ್ಲಿ ತಲುಪಿಸ್ತಾ ಇದ್ದೀವಿ. ಸೊ ನಾನು ನಿಮ್ಮ ಪವಿತ್ರ ಮಾತಾಡ್ತಾ ಇರೋದು, ಈ ಒಂದು ಕಾರ್ಯಕ್ರಮದ ಮೂಲಕ ಸಾಕಷ್ಟು ಹೊಸ ಮಾಹಿತಿಯನ್ನು ತಾವು ತಿಳ್ಕೊಳ್ತೀರಂತೆ. ಬನ್ನಿ ಕಾರ್ಯಕ್ರಮಕ್ಕೆ ಶ್ರೀಯುತ ಜಗದೀಶ್ ಅವರನ್ನ ಬರಮಾಡ್ಕೊಳ್ಳೋಣ. ಸೊ ಜಗದೀಶ್ ಅವರೇ ಕಾರ್ಯಕ್ರಮಕ್ಕೆ ವೆಲ್ಕಮ್. ನಮಸ್ಕಾರ ವೀಕ್ಷಕರ. ಸರ್, ಇವತ್ತು ಸಾಕಷ್ಟು ಒಂದು ಹೊಸ ಪ್ರಶ್ನೆಯನ್ನು ನೀವು ಜನಗಳ ಮುಂದೆ ತರ್ತಾ ಇದ್ದೀರಾ. ಸೊ ಸಾಕಷ್ಟು ಜನ ಇಲ್ಲಿ ದೇವ್ರನ್ನ ಪೂಜಿಸ್ತಾರೆ, ಮನೆಯಲ್ಲಾಗಿರ್ಬೋದು ದೇವಸ್ಥಾನಗಳಲ್ಲಾಗಿರ್ಬೋದು. ಸೊ ವೀಕ್ಷಕರೇ, ನೀವು ಸಹ ಮನೆಯಲ್ಲಿ ದೇವಸ್ಥಾನಗಳಲ್ಲಿ ಇಲ್ಲಿ ಒಂದು ವಿಗ್ರಹಗಳನ್ನ ಇಟ್ಕೊಂಡು ಅಥವಾ ಫೋಟೋಗಳನ್ನ ಪೂಜೆ ಮಾಡ್ತಿರ್ತಾರ. ಇಲ್ಲಿ ದೇವರು ಒಂದು ಆಕಾರ ಇಲ್ಲ ಅಂತ ಹೇಳ್ತಾರೆ, ನಿರಾಕಾರಿಯಾಗಿದ್ದಾನೆ, ಅವನು ಕಣ್ಣಿಗೆ ಕಾಣಿಸೋದಿಲ್ಲ, ಆದರೂ ಸಹ ದೇವರನ್ನ ಪೂಜಿಸ್ತಾರೆ ಒಂದು ಶಿಲೆಗಳ ಮೂಲಕ, ವಿಗ್ರಹದ ಮೂಲಕ ಮತ್ತು ಫೋಟೋಗಳ ಮೂಲಕ. ಹೀಗಾಗಿ ಸಾಕಷ್ಟು ಒಂದು ಪ್ರಶ್ನೆಗಳು ಸಹ ಮೂಡಿಬರ್ತದೆ. ಬನ್ನಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಜಗದೀಶ್ ಅವರೇ, ನೀವೇನು ಹೇಳ್ತೀರಾ ಈ ಒಂದು ಪ್ರಶ್ನೆಯ ಬಗ್ಗೆ? ಸಾಕಷ್ಟು ಜನ ಹೇಳ್ತಾರೆ ದೇವರನ್ನ ಪೂಜಿಸ್ತೀವಿ, ದೇವರು ಕಾಣಿಸೋದಿಲ್ಲ, ನಿರಾಕಾರಿ ಅಂತ ಹೇಳ್ತೀರಾ, ಆದರೂ ಸಹ ದೇವರನ್ನ ಪೂಜಿಸೋದು ಬಿಡ್ತಾ ಇಲ್ಲ. ಸೊ ಈ ಒಂದು ಅಭಿಪ್ರಾಯ ಹೇಗಿದೆ ನಿಮ್ಮಲ್ಲಿ? ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರೂ ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಒಂದು ಒಳ್ಳೆ ಕೆಲಸ ಮಾಡೋದಿದೆ ಇವತ್ತು ಈ ಜನತಾ ವಾಹಿನಿ ಆ್ಯನಿವರ್ಸರಿ ಸ್ಟಾರ್ಟ್ ಮಾಡಿದ ಆ್ಯನಿವರ್ಸರಿ ನಿನ್ನೆ ಆಯಿತು. ಅದರಿಂದ ವೀಕ್ಷಕರ ಪರವಾಗಿ ನನ್ನ ಪರವಾಗಿ ಸಂಸ್ಥಾಪಕರು, ಜನತಾ ವಾಹಿನಿ ಸಂಸ್ಥಾಪಕರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಒಂದು ಒಳ್ಳೆಯದನ್ನೇ ವಿಶ್ ಮಾಡೋಣ. ನಾವು ಖಂಡಿತವಾಗಿಯೂ ಜನತಾ ವಾಹಿನಿ ಮುಂದಕ್ಕೆ ಬರಲಿ, ಇನ್ನಷ್ಟು ಹೆಚ್ಚು ಮಟ್ಟಕ್ಕೆ ಬೆಳೀಲಿ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಪ್ರಸಾರವಾಗಲಿ, ಮೌಲ್ಯಾಧಾರ ಕಾರ್ಯಕ್ರಮಗಳು ಪ್ರಸಾರವಾಗಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡೋಣ. ಆ ಪ್ರಾರ್ಥನೆಗೆ ದಯವಿಟ್ಟು ಎಲ್ಲ ಜಾಯಿನ್ ಆಗಿ ಖಂಡಿತವಾಗಲೂ ಜನತಾ ವಾಹಿನಿಗೆ ಒಳ್ಳೆಯದಾಗಲಿ ಅಂತ ಕೋರೋಣ. ಈ ಸಂಚಿಕೆಯಲ್ಲಿ ಈ ಸಂಚಿಕೆ ಅಥವಾ ಈ ಕಾರ್ಯಕ್ರಮನೇ ಇದು ಪ್ಲಾಟಿನಮ್ ಸ್ಟ್ಯಾಂಡರ್ಡ್ ಪ್ರೋಗ್ರಾಮ್ ಅಂತ ಹೇಳಬೇಕು, ಮೌಲ್ಯಾಧಾರಿತ ಪ್ರೋಗ್ರಾಮು. ಇದರೊಳಗೆ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಜ್ಞಾನದ ಚಿಲುಮೆ ಅಂತ ಹೇಳಬೇಕು, ಜ್ಞಾನ ತುಂಬಿ ತುಳುಕಾಡ್ತಿದೆ ಇಲ್ಲಿ. ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ. ಸುಮಾರಷ್ಟು ಸತ್ಯಾಂಶಗಳೆಲ್ಲ ತೀರಾ ಕಠಿಣ, ತಡ್ಕೊಳಕ್ಕಾಗದಿರಷ್ಟು ಕಠಿಣ. ಅದು ಏನು ಮಾಡೋಕ್ಕಾಗಲ್ಲ, ನಮಗೆ ಜ್ಞಾನ ಬೆಳೀಬೇಕು ಅಂದರೆ ಆ ಕಠಿಣ ಸಂಗತಿಯಲ್ಲೇ ನಾವು ಕಠಿಣ ಸಂಗತಿನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮತ್ತು ನಿಮ್ಮೆಲ್ಲ ಪ್ರತಿಕ್ರಿಯೆ, ವೀಕ್ಷಕರ ಪ್ರತಿಕ್ರಿಯೆಗೆ ನಾನು ಬಹಳ ಸಂತೋಷವಾಗಿದ್ದೀನಿ. ಸುಮಾರಷ್ಟು ಜನ ಫೋನ್ ಮಾಡಿ, ಈಗ ಒಂದು 3 ತಿಂಗಳಾಯಿತು ಶುರುವಾಗಿ ಈ ಕಾರ್ಯಕ್ರಮ, ಅಷ್ಟರೊಳಗೇ ಒಂದಷ್ಟು ಜನಕ್ಕೆ ಹೇಳಿದ ಭವಿಷ್ಯ ಎಲ್ಲ ನೀವು ಹೇಳಿದಾಗೆ ಆಯಿತು ಅಂತ ಕೇಳಿ ಭಾಳ ಸಂತೋಷವಾಗ್ತಿದೆ. ಆ ಸಂತೋಷದಲ್ಲಿ ದೇವ್ರನ್ನ ಮರಿಬಾರ್ದು, ಆದ್ದರಿಂದ ಸಂತೋಷಕ್ಕೆ ದೇವರೇ ಕಾರಣ, ದೇವ್ರಿಗೆ ಕೃತಜ್ಞತೆ ಸಲ್ಲಿಸೋದು ನನ್ನ ಕರ್ತವ್ಯ ಇದೆ. ಈಗ ಶ್ರೀಮತಿ ಪ್ರತಿಮಾ ಅವರು ಕೇಳಿದ ಪ್ರಶ್ನೆಗೆ, ದೇವ್ರ ಪೂಜೆ ಎಲ್ಲ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ, ದೇವ್ರ ಕಣ್ಣಿಗೆ ಕಾಣಿಸೋಲ್ಲ. ಒಬ್ಬ ಅಪರಾಧಿಯಿಂದ ಹಿಡಿದು ಸಂತ ಮಹಾತ್ಮರು, ಸಾಮಾನ್ಯ ಮನುಷ್ಯರು ಎಲ್ಲರೂ ಪೂಜೆ ಮಾಡ್ತಾರೆ, ಯಾತಕ್ಕೆ ಪೂಜೆ ಮಾಡಬೇಕು ದೇವ್ರನ್ನ? ಅದರಲ್ಲಿ ಪ್ರಾಯಶಃ ನಮಗೇನೋ ಒಂದು ಮೆಟೀರಿಯಲ್ ಗೇನ್ ಬೇಕು, ನಮಗೆ ಕಷ್ಟಗಳು ಬರಬಾರ್ದು, ಅಡ್ಡ ಬರಬಾರ್ದು ಯಾವುದೂ ನಮ್ಮ ಕೆಲಸಕ್ಕೆ, ನಮಗೆ ಬೇಕಾದಾಗ ಆಗಬೇಕು ಅಂತ. ಅದು ಸಾಮಾನ್ಯ ಮನುಷ್ಯನ ಒಂದು ತಿಳುವಳಿಕೆ ಪ್ರಸಂಗ. ಆದರೆ ಸಂತರು ಮಹಾತ್ಮರು ದೇವ್ರ ಪೂಜೆ ಮಾಡೋದು
ಈ 84 ಲಕ್ಷ ಜೀವರಾಶಿ ಏನಿದೆ, ಇರುವೆಯಿಂದ ಹಿಡಿದು ಆನೆ ತನಕ ಮನುಷ್ಯನೂ ಸೇರಿ, ಆ ಜೀವರಾಶಿಯಿಂದ ಹೊರಗಡೆ ಬರಬೇಕು ಅನ್ನೋದೇ ಮೂಲಭೂತ ಉದ್ದೇಶ ಮನುಷ್ಯ ಜನ್ಮದ್ದು. ಮನುಷ್ಯ ಜನ್ಮ ಬರೋದಕ್ಕೆ ಎಷ್ಟು ಜನ್ಮದ ಪುಣ್ಯ ದೇವರು ತುಂಬಿ ನಮ್ಮನೆಯಲ್ಲಿ ಕಳಿಸಿದಾನೆ ನಮಗೆ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಹಾಗೆ ಪ್ರಪಂಚದಲ್ಲಿ 650 ಕೋಟಿ, ಇಂಡಿಯಾದಲ್ಲಿ 120 ಕೋಟಿ, ಕರ್ನಾಟಕದಲ್ಲಿ 6 ಕೋಟಿ ಜನ ಇದ್ದಾರೆ. ಎಲ್ಲರೂ ನಮ್ಮ ಥರನೇ ಕಾಣಿಸ್ತಾರೆ. ಏನು ವಿಶೇಷ? ಮನುಷ್ಯ ಜನ್ಮಕ್ಕೆ ಬೆಲೆನೇ ಕಟ್ಟೋಕ್ಕೆ ನಮ್ಮ ಕೈಲಿ ಆಗ್ತಾಯಿಲ್ಲ. ಆಮೇಲೆ ಇತ್ತೀಚಿನ ಸಂದರ್ಭದಲ್ಲಿ ಬಹಳಷ್ಟು ಅಪಪ್ರಚಾರ ಈ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯಕ್ಕೆ ರಿಲೇಟೆಡ್ ಈ ಸಬ್ಜೆಕ್ಟ್ ಎಲ್ಲನೂ ಬಹಳ ಮಟ್ಟಿಗೆ ಅಪಪ್ರಚಾರ ಆಗಿ ಆಧ್ಯಾತ್ಮಿಕ ಅಂಶಗಳನ್ನು ಸಮಾಜದಲ್ಲಿ ಇವತ್ತು ಸುಟ್ಟುಬಿಟ್ಟಿದ್ದಾರೆ. ಇದು ಬಹಳ ಒಂದು ದುರಂತ, ದೊಡ್ಡ ದುರಂತ. ಅದು ಹೇಗಾಯಿತು, ಏನಾಯಿತು ಅಂತ ವಿಮರ್ಶೆ ಮಾಡೋದು ನಮ್ಮ ಮಿತಿಗೆ ಮೀರಿದ್ದು. ಆದ್ದರಿಂದ ದೇವ್ರ ಪೂಜೆ ಮಾಡೋದು ನಮ್ಮ ಸ್ವಾರ್ಥಕ್ಕಲ್ಲ. ನಮಗೆ ಅದು ಬೇಕು, ಇದು ಬೇಕು, ಹಣ ಬೇಕು, ವಿದ್ಯಾಭ್ಯಾಸ ಬೇಕು, ಮನೆ ಬೇಕು, ಯಾವುದೇ ಥರ ಪ್ರಾಪಂಚಿಕ ಸುಖಕ್ಕಾಗಲಿ ಅಥವಾ ನಮಗೆ ಏನು ನಮ್ಮ ಕೆಲಸಕ್ಕೆ ಅಡ್ಡ ಬರಬಾರ್ದು ಅನ್ನೋ ಉದ್ದೇಶದಿಂದ ದೇವ್ರನ್ನ ಖಂಡಿತ ಪೂಜೆ ಮಾಡಬೇಡಿ. ದೇವ್ರ ಪೂಜೆ ಮಾಡೋದು ಏನು ಕೇಳಬೇಕು ಅಂತಂದರೆ, ನಾವು ಈ ಮನುಷ್ಯ ಜನ್ಮ ಹುಟ್ಟು ಸಾವು ಆ ಚಕ್ರದಿಂದ ಈಚೆ ಬರೋದಕ್ಕೆ ಏನು ಬೇಕು ಅಂತ ಹೇಳಿ ನಾವು ಮಾಡಬೇಕಾಗತ್ತೆ. ಇದಕ್ಕೆ ಮಂತ್ರಗಳು, ಶ್ಲೋಕಗಳ ಆಧಾರ ಖಂಡಿತವಾಗಿಯೂ ಇದೆ. ಅದನ್ನು ಮುಂದೆ ಬರ್ತೀವಿ, ಪ್ರಶ್ನೆ ಬಂದಾಗ ನಾನು ಉತ್ತರ ಕೊಡ್ತೀನಿ ಅದಕ್ಕೆ. ಅದನ್ನೆಲ್ಲ ಗಾಳಿಗೆ ತೂರಿ ಇವತ್ತು ನಾವೇ ನಮ್ಮದು ಒಂದು ಪ್ರಪಂಚನ ಸೃಷ್ಟಿ ಮಾಡ್ಕೊಂಬಿಟ್ಟಿದ್ವಿ. ದೇವರ ಪೂಜೆ ಮಾಡೋದು ಒಂದು ಸಂಭ್ರಮ, ಆಚರಣೆ ಮತ್ತು ಒಂದು ಸಡಗರ, ಜನ ಸೇರಿಸೋದು ಇದರೊಳಗೆ ಆಗಿದೆ. ಆದರೆ ಅದು ಇರೋ ಸತ್ಯನೇ ಬೇರೆ. ಸತ್ಯ ಏನಪ್ಪ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನು ಧ್ಯಾನ ಮಾರ್ಗವನ್ನು ಹಿಡಿದು ಧ್ಯಾನ ಮಾಡಬೇಕು, ಅದೇ ಖಂಡಿತವಾಗಿಯೂ ದೇವ್ರ ಪೂಜೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಜಗದೀಶ್ ಅವರೇ, ಮತ್ತೊಂದು ಪ್ರಶ್ನೆ ಇಲ್ಲಿ ಹುಟ್ಟುತ್ತಾ ಇದೆ. ಈಗ ನೀವು ಹೇಳ್ತಾ ಇದ್ರಿ, ಇಲ್ಲಿ ಮನೆಯಲ್ಲಿ ದೇವರನ್ನು ಪೂಜಿಸೋದು ಮತ್ತು ದೊಡ್ಡ ಪೂಜೆ ಅಂತ ಮಾಡಿದಾಗ ಜನಗಳನ್ನ ಸೇರಿಸೋದು ಇವೆಲ್ಲವೂ ಬೇಡ, ಬರೀ ಒಂದು ಧ್ಯಾನ ಮಾರ್ಗ ಸಾಕು ಅಂತ ಹೇಳ್ತಾ ಇದ್ದೀರಾ. ಆದರೆ ಖಂಡಿತ ಇಲ್ಲಿ ನಾವು ದೇವರನ್ನು ಪೂಜಿಸುವಂತಹ ಮಾರ್ಗ ಒಬ್ಬ ಮನುಷ್ಯನಿಗೆ ಮನಸ್ಸಿಗೆ ಒಂದು ಕೊಡುವಂತಹ ಏನು ಹೇಳ್ತೀರಾ, ಅಲ್ಲಿರೋ ಒಂದು ನೆಮ್ಮದಿ ದೇವರನ್ನು ಪೂಜೆ ಮಾಡಿದಾಗ ಧ್ಯಾನ ಮಾಡಿದಾಗ ಸಿಗಬಹುದಾ? ಹಾಂ, ಇದು ನಿಸ್ಸಂಶಯವಾಗಿ ಹೌದು, ಧ್ಯಾನ ಮಾಡಿದಾಗಲೇ ಸಿಕ್ಕೋದು. ನಾವು ಏನು ದೇವ್ರ ಪೂಜೆ ಮಾಡಿದ್ವಿ, ನಾವು ದೇವ್ರ ಭಕ್ತರು, ಎಲ್ಲ ಥರ ನಿಯಮಗಳನ್ನು ಅನುಸರಿಸಿದ್ದೀವಿ, ನಾವು ದೇವ್ರ ಪೂಜೆ ಮಾಡಿದ್ವಿ ಅನ್ನೋದು ಅದು ಸೈಕಲಾಜಿಕಲ್ ಸ್ಯಾಟಿಸ್ಫ್ಯಾಕ್ಷನ್. ಮನಸ್ಸಿಗೆ ಏನೋ ಒಂಥರ ಇದು, ಅದು ಬರೀ ಮಿರರ್ ಇಮೇಜು, ಆ್ಯಕ್ಚುಲಾಗಿ ಅದು ಹಾಗಾಗೋದಿಲ್ಲ. ಅದು ನೀವು ಧ್ಯಾನ ಮಾರ್ಗದ ಮೂಲಕನೇ ನೀವು ಯಾರು ಏನು ಮಾಡ್ತಾಯಿದ್ದೀವಿ ಅನ್ನೋದು ಒಂದು ಖಂಡಿತವಾಗಿಯೂ ನಿಮಗೆ ಜ್ಞಾನ ಸಿಕ್ಕತ್ತೆ. ಆದರೆ ದೇವ್ರ ಪೂಜೆ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಮಾಡ್ಕೊಳ್ಳಿ, ಏನೂ ಇಲ್ದಿರೋದಕ್ಕಿಂತ ಅಟ್ಲೀಸ್ಟ್ ಆಧಾರೂ ಆಗಲಿ. ಆದರೆ ನಿಜವಾದ ಪೂಜೆ ಅಂದರೆ ಧ್ಯಾನನೇ. ಅದನ್ನು ನಾನು ಸಮರ್ಥಿಸ್ಕೊಳ್ತೀನಿ ಮುಂದೆ ನಿಮ್ಗೆ ಹೇಳ್ತಾ. ಖಂಡಿತ. ಮತ್ತೊಂದು ವಿಷಯ ಸಹ ಇಲ್ಲಿ ತಿಳಿದು ಬಂತು. ನೀವು ಹೇಳ್ತಾ ಇದ್ರಿ ಮನುಷ್ಯ ಜನ್ಮ ಅಂದಮೇಲೆ 84 ಲಕ್ಷ ಜೀವರಾಶಿಗಳನ್ನ ದಾಟ್ಕೊಂಡು ಹುಟ್ಟು ಬಂದಿದೆ ಅಂತ. ಹಾಗಾದ್ರೆ ಸಾಕಷ್ಟು ಜೀವರಾಶಿಗಳನ್ನ ದಾಟಿ ನಾವು ಸಾಕಷ್ಟು ಪುಣ್ಯವಂತರು ಈ ಒಂದು ಮನುಷ್ಯ ಜನ್ಮ ತಾಳೋದಿಕ್ಕೆ ಅಂತ ಹೇಳಿದ್ರಿ. ಹಾಗೆ ಹೀಗೆ ಹಿಂದಿನ ಸಂಚಿಕೆಯಲ್ಲಿ ಸಹ ತಿಳಿಸ್ತಾ ಇದ್ರಿ, ನಮ್ಮ ಕರ್ಮಾನುಸಾರವಾಗಿ ಸಹ ನಾವು ಈ ಒಂದು ಜೀವನವನ್ನ ಈ ಒಂದು ಜನ್ಮಕ್ಕೆ ನಾವು ಆರಿಸ್ಕೊಂಡು ಬಂದಿದ್ದೀವಿ ಅಂತ. ಅವಾಗ ಇಲ್ಲಿ ಕರ್ಮಾನುಸಾರವಾಗಿ ಬಂದಿದ್ದೀವ ಅಥವಾ ನಾವು ಸಾಕಷ್ಟು ಪುಣ್ಯ ಮಾಡಿ ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ತೀರಾ? ದೇವರ ಒಂದು ಸಂವಿಧಾನ, ಆ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಏನು ಚೇಂಜ್ ಆಗೋದೇ ಇಲ್ಲ. ಅದು ಯುಗ ಅಂತಾರೆ, ಸತ್ಯುಗ, ದ್ವಾಪರ ಯುಗ, ತ್ರೇತಾಯುಗ, ಅದು ಬಿಡಿ, ಅದು ಯುಗದ ಬಗ್ಗೆ ಮಾತಾಡೋದಕ್ಕೆ ನಮಗೇನು ಅರ್ಹತೆ ಇಲ್ಲ. ಕಾರಣ ಏನು ಅಂದರೆ ಅದು ಸಾವಿರಾರು ಹತ್ತಾರು ಸಾವಿರದ ವರ್ಷದ ವಿಷಯ. ದೇವರ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಕರ್ಮ ಸಿದ್ಧಾಂತ, ಪ್ರತಿಯೊಂದು ಕರ್ಮದ ಪ್ರಕಾರನೇ ನಡೆಯೋದು. ಅದು ಸೂಪರ್ ಕಂಪ್ಯೂಟರ್ ಇದ್ದಾಗೆ ನಾವು ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತೀವಿ ಅದು ಕೂಡ ರೆಕಾರ್ಡ್ ಆಗಿರುತ್ತೆ. ಇದು ನಮಗೆ ಗೊತ್ತಿಲ್ಲ. ಆಮೇಲೆ ಪ್ರತಿಮಾ ಅವರು ಕೇಳಿದ ಪ್ರಶ್ನೆಗೆ ಉತ್ತರ, ನೇರವಾದ ಪ್ರಶ್ನೆ ಉತ್ತರ, ಹೌದು, 84 ಲಕ್ಷ ಜೀವರಾಶಿನಲ್ಲಿ ಮನುಷ್ಯ ಜನ್ಮ ಸಿಕ್ಕಿದ್ದು ಅದು ಪುಣ್ಯ. ನಾವು ಪಡ್ಕೊಂಡಿದ್ದಲ್ಲ, ಅದು ದೇವರು ಕೊಟ್ಟ ವರ, ಅದು ಮನುಷ್ಯನಾಗಿ ಹುಟ್ಟಿರೋದು. ಆದರೆ ನಮಗೇನು ಆಶ್ಚರ್ಯ ಅಂತ ಅನ್ನಿಸ್ತಿಲ್ಲ. ಕಾರಣ ಏನಂದರೆ ಇದು ಮಾಯೆ, ಪ್ರಪಂಚನೇ ಮಾಯೆ. ಜ್ಯೋತಿಷ್ಯದ ವಿಷಯಕ್ಕೆ ಬಂದಾಗ ರಾಶಿ ಮಂಡಳಿಯ ಮೊದಲನೇ ನಕ್ಷತ್ರನೇ ಕೇತು ನಕ್ಷತ್ರ, ಅಶ್ವಿನಿ ನಕ್ಷತ್ರ. ಅಂದರೆ ಹಿಂದಿಂದಕ್ಕೆ ತಿರುಗುವಂಥ ಒಂದು ಛಾಯಾಗ್ರಹದ ನಕ್ಷತ್ರದಲ್ಲಿ ರಾಶಿ ಕುಂಡಲಿ ಶುರು ಆಗುತ್ತೆ. ಅದಕ್ಕೆ ಹೇಳೋದು ಈ ಪ್ರಪಂಚ ಮಾಯೆ, ಇಲ್ಲಿ ಬೇಡ,
ಇಲ್ಲಿ ನೀವು ಹೆಚ್ಚು ಇರೋದಕ್ಕೆ ಪ್ರಯತ್ನ ಮಾಡಬೇಡಿ, ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಳ್ಳಿ, ಧ್ಯಾನ ಮಾಡಿ ಅಂತ ಸ್ವಂತ ಮಹಾತ್ಮರ ಒಂದು. ಓಕೆ, ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಈ ಸರ್ವೇ ಜನ ಸುಖಿರುಂಬ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ಸಾಕಷ್ಟು ಒಂದು ನಿಜಾಂಶವನ್ನು, ಅಂದರೆ ಕಠಿಣವಾದ ನಿಜಾಂಶವನ್ನು ಹೊರಗೆ ತರುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಎಸ್, ಯಾವತ್ತಿಗೂ ನಿಜ ಅನ್ನೋದು ಒಂದು ಕಠಿಣವಾದ ಒಂದು ಸಂಗತಿ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರಿಗೂ ಅಷ್ಟು ಒಂದು ಬೇಗ ಸುಲಭವಾಗಿ ಒಪ್ಕೊಳ್ಳುವಂತಹ ವಿಷಯ ಆಗದೇ ಇರಬಹುದು. ಆದರೆ ಖಂಡಿತ ಈ ಒಂದು ಕಾರ್ಯಕ್ರಮದ ಮೂಲಕ ಸತ್ಯ ಕಠಿಣವಾಗಿದ್ರೂ ಸಹ ಸಾಕಷ್ಟು ಒಂದು ಸತ್ಯವಾದ ಮಾಹಿತಿಯನ್ನು ನಿಮ್ಮ ಮುಂದೆ ಶ್ರೀಯುತ ಜಗದೀಶ್ ಅವರು ತರ್ತಾ ಇದ್ದಾರೆ. ಸೊ ಹಾಗಾದರೆ ಜಗದೀಶ್ ಅವರೇ, ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ವಿಗ್ರಹಗಳನ್ನ ಫೋಟೋಗಳನ್ನ ಇಟ್ಟು ಪೂಜಿಸೋದೇ ತಪ್ಪ, ಆದರೆ ಪೂಜಿಸೋ ಒಂದು ಯಾವ ರೀತಿ ತಪ್ಪ, ಅಥವಾ ನಿಮ್ಮ ಅಭಿಪ್ರಾಯ ಹೇಗಿದೆ? ಇದಲ್ಲದೆ ನೀವು ಹೇಳ್ತಾ ಇದ್ರಿ ಇಲ್ಲಿ ಪೂಜೆ ಮಾಡುವಾಗ ನಮ್ಮ ವೈಯಕ್ತಿಕ ಆಗಿರ್ಬೋದು, ನಾವು ಪ್ರಾಪಂಚಿಕ ಜ್ಞಾನವನ್ನು ಇಟ್ಕೊಂಡು ನಮ್ಮ ಪ್ರಪಂಚಕ್ಕೆ ಒಳ್ಳೆದಾಗಲಿ, ಅಥವಾ ನಮಗೆ ಕಾರು ಬಂಗ್ಲೆ ಮನೆ ಸಿಗೋದಾಗಲಿ, ಈ ಥರ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಪೂಜೆ ಮಾಡೋದು ಖಂಡಿತ ತಪ್ಪು ಅಂತ ಹೇಳ್ತೀರವಾಗ? ನೂರಕ್ಕೆ ನೂರು ತಪ್ಪು. ಇದು ದುರದೃಷ್ಟವಶಾತ್ ಮಾಯೆ ಆ ಥರ ನಮ್ಮನ್ನು ಸೃಷ್ಟಿ ಮಾಡಿದೆ. ಮಾಯೆ ಕೂಡ ದೇವ್ರ ಸೃಷ್ಟಿನೇ. ಈ ಪ್ರಪಂಚ ಯಾವಾಗಲೂ ಪಾಪ್ಯುಲೇಟ್ ಆಗಿರಬೇಕು, ಇಲ್ಲಿ ಜನಗಳು ಇರಲೇಬೇಕು, ಜೀವರಾಶಿಗಳು ಇರಲೇಬೇಕು ಅನ್ನೋದು ಭಗವಂತನ ನಿರ್ಧಾರ. ಅದು ಅದಕ್ಕೆ ಕಾರಣಗಳು ಅನೇಕ, ಅದು ತುಂಬ ತುಂಬ ಭಾಳ ಡೀಪಾಗಿ ಆಧ್ಯಾತ್ಮಿಕ ಹೋಗಬೇಕಾಗತ್ತೆ, ಅದು ನಮಗಷ್ಟಿಲ್ಲ. ಆಮೇಲೆ ಈಗ ಪೂಜೆ ವಿಷಯ ಬಂದಾಗ ನೋಡಿ, ನಮ್ಮ ಒಂದು ವಾಣಿಜ್ಯ ದಿನಪತ್ರಿಕೆ ಎಕನಾಮಿಕ್ ಟೈಮ್ಸ್ 27 ಜುಲೈ 2016 ಅದರೊಳಗಿದೆ ಈ ದೇವರ ಪೂಜೆ, ಜ್ಯೋತಿಷ್ಯ, ವಾಸ್ತು, ಜೆಮ್ ಸ್ಟೋನ್ಸು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಡಿಯಾದಲ್ಲಿ ಒಂದು 2.5 ಲಕ್ಷ ಕೋಟಿ ರೂಪಾಯಿನ ವ್ಯಾಪಾರ ವಹಿವಾಟಿದು. ಅಂದರೆ $40 billion ಯಾವುದು ಆಧ್ಯಾತ್ಮಿಕ ವಿಷಯ, ಜ್ಯೋತಿಷ್ಯ, ವಾಸ್ತು ಬೇಕಾದಷ್ಟು ಇದೆ ಅದರೊಳಗೆ. ಅಂದರೆ ಇದರೊಳಗೆ ವ್ಯಾಪಾರ ದೃಷ್ಟಿ ಮುಂದೆ ಬಂದ್ಬಿಡ್ತು. ಅದು ಮಾಧ್ಯಮಗಳು ಕೂಡ ಕಾರಣಾಂತರದಿಂದ ಅದಕ್ಕೆ ಬಹಳ ಪ್ರೋತ್ಸಾಹ ಕೊಡ್ತಾ ಇದೆ. ಇದು ತಪ್ಪು. ಇದು ಆ್ಯಕ್ಚುಲಾಗಿ ಇದಿನ್ನೂ ಇ ಕಾಮರ್ಸ್ ಪೋರ್ಟಲ್ಸ್ ಬಂದಿದೆ. ಇವತ್ತಿನ ದಿವಸ ನೀವು ಆನ್ಲೈನ್ ಬುಕ್ ಮಾಡಿ ಪೂಜೆ ಮಾಡಿಸ್ಬೋದು, ಇದೆಲ್ಲ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇನ್ನಷ್ಟು ಇದು ಒಂದು ಮೂಕ ನಂಬಿಕೆ. ದೇವರು ಅನ್ನೋದು ಮೂಕ ನಂಬಿಕೆ ಮತ್ತು ಮೂಢನಂಬಿಕೆ ಮತ್ತು ಅಡಿಪಾಯವೇ ಇಲ್ಲದಂಥ ಒಂದು ರಾಜ್ಯಭಾರ ಕಟ್ಟಿಬಿಟ್ಟಿದ್ದಾರೆ ಜನಗಳು. ಜನಗಳು ಆ ಥರ ಮಾಡೋ ಹಾಗೆ ಈ ಮಾಧ್ಯಮಗಳ ಮೂಲಕ ಬಹಳಷ್ಟು ಪ್ರಚಾರವಾಗಿದೆ. ಆದರೆ ಸತ್ಯಾಂಶ ಏನು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಅದನ್ನು ಒಪ್ಪೋದು ಬಿಡೋದು ನಿಮ್ಮ ಕಲ್ಪನೆಗೆ ಸೇರಿ, ನಿಮ್ಗೆ ಬಿಟ್ಟಿದ್ದು ವಿಷಯ ನಿಮ್ಗೆ ಬಿಟ್ಟಿದ್ದು. ಆದರೆ ಒಂದೊಂದು ಮಂತ್ರದಲ್ಲಿ ಏನು ಅರ್ಥ ಇದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದ ಮೂಲಕ ನೀವು ಶ್ರೀಯುತ ಜಗದೀಶ್ ಅವ್ರ ಜೊತೆಗೆ ಮಾತಾಡ್ಬೋದು ಫೋನ್ ಮುಖಾಂತರ. ಯಾಕೆಂದರೆ ಸಾಕಷ್ಟು ಆತಂಕಗಳು ನಿಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇರ್ಬೋದು, ಸಾಕಷ್ಟು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಕಾಡ್ತಾ ಇರ್ಬೋದು. ಹಾಗಾದರೆ ಏನಪ್ಪ ದೇವರನ್ನ ಪೂಜೆ ಮಾಡೋದೇ ತಪ್ಪ, ಮತ್ತು ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು, ನಮ್ಮ ಎಲ್ಲ ಕಷ್ಟಗಳು ಹೋಗಬೇಕು, ಪರಿಹಾರ ಆಗಬೇಕು ಅನ್ನೋದಾದರೆ ದೇವರನ್ನ ಪೂಜೆ ಮಾಡಲೇಬೇಕು ಅಂತ ಸಾಕಷ್ಟು ಜನ ಹೇಳ್ತಾರೆ. ಆದರೆ ಈ ಒಂದು ಕಾರ್ಯಕ್ರಮದ ಮೂಲಕ ಸತ್ಯವಾದ ಒಂದು ಕಠಿಣವಾದ ಸತ್ಯವನ್ನೇ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಎಸ್, ಖಂಡಿತ ನೀವು ಶ್ರೀಯುತ ಜಗದೀಶ್ ಅವ್ರ ಜೊತೆ ಮಾತಾಡಬೇಕು ಅನ್ನೋದಾದರೆ ಕೆಳಗಡೆ ಬರುವಂಥ ನಂಬರ್ಗೆ ಕರೆ ಮಾಡಿ ಸಾಕಷ್ಟು ನಿಮ್ಮ ಪ್ರಶ್ನೆಗಳ ಒಂದು ಗೊಂದಲವನ್ನು ನೀವು ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಬೋದು. ಹೀಗಲ್ಲದೆ ನೀವು ಅವರನ್ನು ನೇರವಾಗಿ ಭೇಟಿ ಮಾಡಬೇಕು ಅನ್ನೋದಾದರೆ ಖಂಡಿತ ಕೆಳಗಡೆ ಬರುವಂತಹ ಅಡ್ರೆಸ್ಗೆ ಸಹ ಕರೆ ಮಾಡಿ, ಫಿರ್ ಅಪಾಯಿಂಟ್ಮೆಂಟ್ಸ್ ಅಂತ ಬರ್ತಾರೋ ನಂಬರ್ಗೆ ಕರೆ ಮಾಡಿ ನೀವು ಖುದ್ದಾಗಿ ಭೇಟಿ ನೀಡ್ಬೋದು. ಮತ್ತು ಅಲ್ಲಿ ನೀವು ಹಣವನ್ನು ಪಾವತಿ ಮಾಡಬೇಕು ಅನ್ನೋದಾದರೆ ಮನಿ ಆರ್ಡರ್, ಪೇಟಿಎಂ, ಭೀಮ್ ಮತ್ತು ನೆಟ್ ಬ್ಯಾಂಕಿಂಗ್, ಹೀಗೆ ಹಲವಾರು ಒಂದು ಮೂಲಕ ನೀವು ಸಂದಾಯ ಮಾಡ್ಬೋದು ಹಣವನ್ನು ಅಂತ ತಿಳಿಸ್ತಾ. ಎಸ್, ಸೊ ಮತ್ತೊಂದು ಪ್ರಶ್ನೆ ಜಗದೀಶ್ ಅವರೇ, ಇಲ್ಲಿ ಸಾಕಷ್ಟು ಜನ ಕಷ್ಟ ಅಂತ ಬಂದಾಗ ದೇವರ ಮೊರೆ ಹೋಗ್ತಾರೆ, ಅದಂತೂ ಸತ್ಯ ನಿಜ. ಏನೇ ಒಂದು ಎಷ್ಟೇ ಹಣವಂತ ಆಗಿರ್ಬೋದು, ಗುಣವಂತ ಆಗಿರ್ಬೋದು, ಅಥವಾ ಯಾವುದೇ ದುಡ್ಡಿಲ್ಲದೆ ದಾರಿದ್ರ್ಯವಂತನಾಗಿರ್ಬೋದು, ಮೊದಲಿಗೆ ನೆನಪು ಬರೋದೇ ದೇವರು. ಏನೇ ಕಷ್ಟ ಆಗಲಿ, ಇದು ಸಾರ್ವಜನಿಕರಾಗಿರ್ಬೋದು, ತನ್ನ ವೈಯಕ್ತಿಕವಾಗಿರ್ಬೋದು, ಹೇಗೆ ಆಗಿರ್ಬೋದು, ಈ ಒಂದು ಎಲ್ಲ ಕಷ್ಟಗಳಿಗೆ ದೇವರನ್ನ ಪೂಜೆ ಮಾಡೋದೇ ತಪ್ಪು ಅಂತ ಹೇಳ್ತೀರಾ? ಮತ್ತೆ ಇಲ್ಲ, ದೇವರನ್ನ ಪೂಜೆ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಆ ಪೂಜೆ ಮಾಡೋ ಕ್ರಮ ತಪ್ಪು. ಅದು ನಾವು ಶ್ಲೋಕಗಳು, ಮಂತ್ರಗಳು ಅದನ್ನು ಭಾಳ ಡೀಪಾಗಿ ಆಳವಾಗಿ ಅರ್ಥ ಮಾಡ್ಕೋಬೇಕು. ನಾವು ಅದು ಮಾಡಿಲ್ಲ, ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅದು ಇದು ಪ್ರಾಯಶಃ ಮಾಯೆನೇ ಇರಬೇಕು. ಯಾವುದೇ ಥರದಲ್ಲಿ ದೇವ್ರನ್ನ ಪೂಜೆ ಮಾಡೋದು ಖಂಡಿತವಾಗಿಯೂ ಒಳ್ಳೆಯದು, ಆದರೆ ಧ್ಯಾನ ಮೂಲಕ ಮಾಡೋದೇ ಅದು ನಿಜವಾದ ಪೂಜೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈಗ ನೋಡಿ, ಒಂದು ವಿಷ್ಣು ಸಹಸ್ರನಾಮ ತಗೊಳ್ಳೋಣ. ಅದರೊಳಗೆ ಒಂದು ಸೆಂಟೆನ್ಸ್ ಇದೆ, ಕಿಂ ಜಪಂ ಮುಚ್ಚತೆ ಜಂತುರ್ ಜನ್ಮ ಸಂಸಾರ ಬಂಧನಾತ್. ಏನು ಈ ಸಂಸಾರ ಬಂಧನ, ಈ ಜನ್ಮ ಬಂಧನದಿಂದ ಈಚೆ ಬರಬೇಕು ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳುತ್ತೆ. ಯಾವಾಗ ಸಾಧ್ಯ ಅದು? ನೀವು ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಮಾಡಿದಾಗ ಅದು ನಿಮಗೆ ಅರ್ಥ ಆಗುತ್ತೆ ಏನು ಅಂತಂದ್ಬಿಟ್ಟು, ಅಲ್ಲಿ ತನಕ ಗೊತ್ತಾಗೋದಿಲ್ಲ. ಆ ಮಹಾಮೃತ್ಯುಂಜಯ ಮಂತ್ರದಲ್ಲೂ ಅದೇ ಇದೆ, ಓಂ ತ್ರಯಂಬಾಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರದನಂ ಊರ್ವಾರುಕಂ ಐವ ಬಂಧನನ್ ಮೃತ್ಯುರ್ಮೋಕ್ಷ ಮಾಮೃತಾತ್.
ಅಂದರೆ ಈ ಬಂಧನದಿಂದ ಈಚೆ ಬಿಡಿಸುವಂಥ ಯಾವುದು ಬಂಧನ, ಕುಂಬಳಕಾಯಿ ಹೇಗೆ ಇದು ಸೌತೆಕಾಯಿ ಬಳ್ಳಿಗಳು ಹೇಗೆ ಅಂಟ್ಕೊಂಡಿರುತ್ತೆ ಅದನ್ನೆಲ್ಲ ಬಿಡಿಸ್ಕೊಂಡು ಈಚೆ ಬಾ ಅಂತ ಯಾವಾಗ ಸಾಧ್ಯ? ಅದು ಧ್ಯಾನ ಮಾಡಿದಾಗ ಗೊತ್ತಾಗುತ್ತೆ. ನೀವು ಬರೀ ಹೂವಿಗೆ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಹೂವು ಹಾಕಿ ಮಾಡೋದ್ರಿಂದ ಅದು ನಿಮಗೆ ಗೊತ್ತಾಗೋದಿಲ್ಲ. ಅದು ಧ್ಯಾನ ಮಾಡಿದಾಗ ನೀವು ಯಾರು ಯಾಕೆ ಇಲ್ಲಿ ಬಂದಿದ್ದೀರಾ ಅಂತ ಆ ಏನು ಬಾಡಿ ಕಾನ್ಷಿಯಸ್ನೆಸ್ ಅಂತ ಏನು ಹೇಳ್ತಾರೆ ಗಮನ ಪ್ರವಾಹ ಅಂತ, ಅದು ಏಕಾಗ್ರತೆ ಶಿವನೇತ್ರದಲ್ಲಿ ಏಕಾಗ್ರತೆ ಆಗ್ತಾ ಇದ್ದಾಗೆ ನಿಮಗೆಲ್ಲ ಗೊತ್ತಾಗುತ್ತೆ. ಆಮೇಲೆ ಗಾಯತ್ರಿ ಮಂತ್ರದಲ್ಲಿ ನಾನು ಹಿಂದೆನೇ ಹೇಳಿದ್ದೀನಿ, ಓಂ ಭೂರ್ಭುವಸ್ವ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಯಿ ಧಿಯೋ ಯೋ ನ ಪ್ರಚೋದಯಾತ್. ಧೀಮಯಿ ಅನ್ನೋ ವರ್ಡು ಮಕ್ಕಳಿಗೆ ಉಪನಯನ ಮಾಡ್ತಾರೆ. ಉಪನಯನ ಹೆಸರು ತಿಳ್ಕೊಳ್ಳಿ, ಉಪ ಅಂದರೆ ಹತ್ರ, ನಯನ ಅಂದರೆ ಕಣ್ಣು. ಕಣ್ಣಿನ ಹತ್ರ ಹೋಗ್ತಾ ಇದೆಯಾ ಅಂದರೆ ನೀನು ಧ್ಯಾನ ಮಾಡೋಕ್ಕೆ ಶುರು ಮಾಡ್ತಾ ಇದೆಯಾ. ಧೀಮಯಿ ಅನ್ನೋದಕ್ಕೆ ಅರ್ಥ ಹೇಳ್ತಾ ಇಲ್ಲ ನಮಗೆ. ಅದೊಂದು ಅರ್ಥ ಕರೆಕ್ಟಾಗಿ ಹೇಳ್ಕೊಟ್ರೆ ಪ್ರಾಬಬಲಿ ಮುಂಜಿ ಹುಡುಗ ಒಟ್ಟು ಅಂತ ಹೇಳ್ತಾರಲ್ಲ ಅವನಿಗೊಂದು ಸ್ವಲ್ಪ ಅನ್ನೋದ್ರೂ ಅರ್ಥ ಆಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ಪೂಜೆ ಮಾಡೋದಕ್ಕೆ ಮುಂಚೆ ಗಣೇಶ ಶ್ಲೋಕ ಹೇಳ್ತಾರೆ. ಆ ಶ್ಲೋಕ ಶುಕ್ಲಾಂಬರದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಜಾಯೇತ್ ಸರ್ವ ವಿಘ್ನೋಪಶಾಂತೆಯೇ. ಒಂದೊಂದು ಪದಕ್ಕೂ ಹೋಗೋ ಅರ್ಥ ಹೇಳೋ ಅಷ್ಟು ಸಮಯ ಇಲ್ಲಿಲ್ಲ. ಒಂದೇ ಒಂದು ಪದ ತಗೊಳ್ತೀನಿ. ಜಾಯೇತ್ ಅಂದರೆ ನಾನು ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಸರ್ವ ವಿಘ್ನೋಪ ಶಾಂತೆಯೇ ಅಂದರೆ ಯಾವ ಥರ ಅಡಚಣೆಗಳು ಬರದೇ ಇರುವಾಗ ಕಾಪಾಡುವಂಥ ದೇವ್ರನ್ನ ಪ್ರಾರ್ಥನೆ ಮಾಡೋ ಕ್ರಮ ಗಣೇಶನ ಶ್ಲೋಕ. ಯಾಕೆ ಅಂದರೆ ಅದು ಒಂದು ಈ ಚಕ್ರದ ದೃಷ್ಟಿ ಅಂದರೆ ಪವರ್ ಸೆಂಟರ್ಸ್ ಇನ್ ದ ಬಾಡಿ, ಮೂಲಾಧಾರ ಚಕ್ರಕ್ಕೆ ಅಧಿಪತಿ ಗಣೇಶ ಅಂತ ಗಣೇಶನಿಗೆ ಇದು ಪ್ರಾರ್ಥನೆ. ಜಾಯೇತ ಸರ್ವ ವಿಘ್ನೋಪ ಶಾಂತೆಯೇ ಅಂದರೆ ನಾನು ಧ್ಯಾನ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ, ಯಾವ ಥರ ಅಬ್ಸ್ಟ್ರಕ್ಷನ್ನು ಬರದೇ ಇರೋ ಥರ ದಯವಿಟ್ಟು ನನಗೆ ಸಹಾಯ ಮಾಡು ಅಂತ ಕೇಳೋದು. ಆದಮೇಲೆ ನಾವು ಧ್ಯಾನ ಮಾಡ್ತೀವಿ, ಒಂದು 500 ಜನ ಸೇರಿಸಿ ಒಂದು ಸಮಾರಂಭ ಮಾಡ್ತಾ ಇದ್ದೀವಿ, ಇದೆಷ್ಟು ಸರಿ ಅನ್ನೋದು ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು. ಓಕೆ, ಸೊ ಎಸ್ ಖಂಡಿತ ಕಾರ್ಯಕ್ರಮ ಮುಂದುವರಿಸೋಣ. ಈಗ ಒಂದು ಕರೆ ಇದೆ ತಗೊಳ್ಳೋಣ. ಹಲೋ, ನಮಸ್ತೆ ಅಮ್ಮ, ನಿಮ್ಮ ಹೆಸರು? ಅಮ್ಮ ಇಲ್ಲಿ ನಿಮ್ಮ ನಮ್ಗೆ ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಹೆಸರು ನಿಮ್ಮ ವಯಸ್ಸನ್ನ ತಿಳಿಸಿದ್ರೆ ಸಾಕಮ್ಮ, ಯಾವುದೇ ಒಂದು ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಇಲ್ಲ. ಸೊ ಯಾರ ಬಗ್ಗೆ ನೀವು ಇವತ್ತು ಕೇಳ್ತಾ ಇದ್ದೀರಾ ಪ್ರಶ್ನೆ? ಓಕೆ, ವನಮಾಲ ನಿಮ್ಮ ಹೆಸರು, ನಿಮ್ಮ ಬಗ್ಗೆನೇ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಲ್ವಾ? ಸರಿಮ್ಮ, 46 ವಯಸ್ಸು ತಮ್ಮದು. ಸರಿ ವನಮಾಲ ಅವರೇ, ಶ್ರೀಯುತ ಜಗದೀಶ್ ಅವರು ಇದ್ದಾರೆ, ಮಾತಾಡಿಮ್ಮ. ನಮಸ್ಕಾರ ವನಮಾಲ ಅವರೇ, ನಿಮ್ಮ ಪ್ರಶ್ನೆ ಹೇಳಿ. ಆರೋಗ್ಯದ ಬಗ್ಗೆ ಅಲ್ಲ. ಹಲೋ, ನೋಡ್ತಾ ಇದ್ದೀನಿ. 5-6 ಶನಿ. ಆರು ಏನು ಮೂಳೆಗೆ ಸಂಬಂಧಪಟ್ಟಾಗೆ ಮೂಳೆ ನೋವು ಆ ಥರನ? ಈಗ ನಿಮಗೆ ಸ್ವಲ್ಪ ಬೆಟರ್ ಆಗಿರ್ಬೇಕಲ್ವಾ? ಜನವರಿಯಿಂದ ಸ್ವಲ್ಪ ಮಟ್ಟಿಗೆ ಉತ್ತಮ ಆಗಿದೆ, ಹೌದಾ? ಈ ವರ್ಷ 2017 ಜನವರಿಯಿಂದ ಸ್ವಲ್ಪ ಉತ್ತಮ ಆಗಿದೆ, ಅದಕ್ಕೆ ಮುಂದೆ 2 ವರ್ಷದಿಂದ ಸ್ವಲ್ಪ ಸುಮಾರಷ್ಟು ಸಫರ್ ಮಾಡಿರ್ಬೋದು, ಕರೆಕ್ಟಾ? ಹಾಂ ನೋಡಿ, ಇದೇ ಈ ಪ್ರಶ್ನೆಶಾಸ್ತ್ರದ ಒಂದು ವಿಶೇಷ. ಬರೀ ನಿಮ್ಮ ಹೆಸರು ಮಾತ್ರ ಹೇಳಿದ್ರಿ, ನಾನು ದೇವರು ಧ್ಯಾನ ಮಾಡಿ ನಿಮ್ಮ ಹೆಸರಲ್ಲಿ ನಾನು ಆರೂಢ ಲಗ್ನ ಅಂದರೆ ಪ್ರಶ್ನ ಲಗ್ನ ಪ್ರಶ್ನೆ ಕುಂಡಲಿ ಹಾಕಿದೆ. ಅದರೊಳಗೆ ಏನು ಹೇಳತ್ತೆ ಅಂದರೆ, ಜನವರಿ 26 ಮುಂಚೆ 2 ವರ್ಷ ಸುಮಾರಷ್ಟು ಸಫರ್ ಮಾಡಿದ್ರಿ ನೀವು, ಆಮೇಲೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಅಂತ, ಕರೆಕ್ಟ? ಅದು ಹಾಂ ಹೌದು. ಆದರೆ ಈಗ ಇಲ್ಲಿ ಏನು ಯೋಚನೆ ಮಾಡಬೇಡಿ, ಈಗ ಗುರು 10 ತಾರೀಕಿಂದ ವಕ್ರಗತಿ ಹೋಗಿದೆ, ನಿನ್ನೆಯಿಂದ ಅಥವಾ ಮೊನ್ನೆ ರಾತ್ರಿಯಿಂದ. ನಿಮಗೆ ಆರೋಗ್ಯದ ಬಗ್ಗೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಬರುತ್ತೆ, ಏನು ಗಾಬರಿ ಆಗೋದು ಬೇಕಾಗಿಲ್ಲ, ಮತ್ತು ಇನ್ನೂ ಮುಂದಕ್ಕೆ ಒಳ್ಳೆಯದೇ ಇದೆ. ಆದರೆ 26 ನಂತರ ಒಂದು ಸ್ವಲ್ಪ ಎಚ್ಚರಿಕೆ ಇರಬೇಕು, ಆದರೂ ಗುರುದೃಷ್ಟಿ ಇದೆ, ಏನು ಯೋಚನೆ ಮಾಡಬೇಡಿ, ಒಳ್ಳೆಯದೇ ಆಗುತ್ತೆ. 6-6 ಒಳ್ಳೆಯದಾಗತ್ತೆ. ನಿಮಗೆ ಕೋಲ್ಡ್ ಇದ್ದರೂ ಸ್ವಲ್ಪ ವೀಝಿಂಗು ಆ ಥರ ಅಲರ್ಜಿ ಇರ್ಬೋದಾ? ಕೇಳಿಸ್ತಾ ಇಲ್ಲ. ದೇವರ ಆರಾಧನೆ, ನಿಮ್ಗೆ ಒಂದೇ ಒಂದು ಆರಾಧನೆ ಮಾರ್ಗ ನನಗೆ ಹೇಳೋದಕ್ಕೆ ಸಾಧ್ಯತೆ ಇದೆ. ಬೇಕಾದಷ್ಟು ದೇವರುಗಳಿದೆ, ದೇವರು ಒಬ್ಬನೇ, ಹೆಸರು 1000.
ಬಿಟ್ಬಿಡಿ ಅದನ್ನು. ಧ್ಯಾನ ಮಾಡಿ ನೀವು ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಮುಂಚೆ ಎದ್ದು ಏಕಾಗ್ರತೆಯಿಂದ ಧ್ಯಾನ ಮಾಡಿ, ನಿಮ್ಗೆ ಯಾವ ಹೆಸರು ಬೇಕೋ ಹೇಳ್ಕೊಳ್ಳಿ, ಧ್ಯಾನ ಮಾಡಿ. ಅದರೊಳಗೆ ಬರೋವಂಥ ಶಕ್ತಿ, ಉದ್ಭವವಾಗದ ಶಕ್ತಿ ಮತ್ತು ಮನೋಧೈರ್ಯ ಇನ್ಯಾವ ಪೂಜೆನಲ್ಲೂ ಬರೋದಿಲ್ಲ. ಇದು ಖಡಾಖಂಡಿತವಾಗಿ ಹೇಳುವಂಥ ಪ್ರಶ್ನೆ. ದಯವಿಟ್ಟು ಧ್ಯಾನ ಮಾಡಿ, ಒಳ್ಳೆಯದಾಗುತ್ತೆ, ನಿಮ್ಗೇನು ಗಾಬರಿ ಆಗುವಂಥದ್ದು ಏನಿಲ್ಲ. ಆಯ್ತಾ, ಧನ್ಯವಾದ, ಧನ್ಯವಾದ ಮಾವನಮಾಲ ಅವರೇ ಕರೆ ಮಾಡಿದ್ದಕ್ಕೆ. ಸೊ ವೀಕ್ಷಕರು, ನಿಮಗೂ ಸಹ ಇಲ್ಲೆಲ್ಲ ಒಂದು ಏನಪ್ಪ ಹೀಗೆ ಈ ಕಾರ್ಯಕ್ರಮದ ಮೂಲಕ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಒಂದು ಹೆಸರು ಅವರ ವಯಸ್ಸು ಮಾತ್ರ ತಿಳ್ಕೊಂಡು ನೀವು ಏನು ಪ್ರಶ್ನೆ ಕೇಳ್ತೀರಾ ಅನ್ನೋದನ್ನು ಸಹ ಇಲ್ಲಿ ಶ್ರೀಯುತ ಜಗದೀಶ್ ಅವರೇ ಖುದ್ದಾಗಿ ಅವರೇ ತಿಳಿಸ್ತಾ ಇದ್ದಾರೆ ಅನ್ನೋದಾದರೆ ಖಂಡಿತ ಇಲ್ಲಿ ಸ್ವಲ್ಪ ಒಂದೊಂದು ಸತಿ ಏನಾಗುತ್ತೆ ಅಂದರೆ ಸಮಯದ ಅಭಾವ ಇರೋದ್ರಿಂದ ನಿಮ್ಮ ಒಂದು ಪ್ರಶ್ನೆಯನ್ನು ಇಡೀ ಕೇಳಿ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಅವರೇ ಸಹ ಇಲ್ಲಿ ಏನು ಪ್ರಶ್ನೆ ಅಂತ ಹೇಳ್ತಾರೆ. ಈ ಪ್ರಶ್ನಾಶಾಸ್ತ್ರದ ಒಂದು ರಹಸ್ಯವೇ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಸೊ ಖಂಡಿತ ಬನ್ನಿ ಮತ್ತಷ್ಟು ಒಂದು ಕರೆಗಳನ್ನ ತಗೊಳ್ಳೋಣ. ಹಲೋ, ನಮಸ್ತೆ. ನಿಮ್ಮ ಹೆಸರು ಹೇಳಿ. ವಿಜಯಲಕ್ಷ್ಮಿ, ಯಾರ ಬಗ್ಗೆ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದೀರಾ? ಅವ್ರ ಹೆಸರು ಹೇಳಿಮ್ಮ. ಅವ್ರ ಸ್ವಲ್ಪ ಜೋರಾಗಿ ಮಾತಾಡಿ ವಿಜಯಲಕ್ಷ್ಮಿ. ಸಮರ್ಥ ಸೂರ್ಯ ಅಂತ ಮೇಡಮ್. ಸೂರ್ಯ ಅಂತ ಅವ್ರ ಹೆಸರು? ಸಮರ್ಥ ಸೂರ್ಯ. ಸಮರ್ಥ ಸೂರ್ಯ ಅಂತ ಅವ್ರ ಹೆಸರು, ಸರಿಮ್ಮ. ಅವರ ವಯಸ್ಸು ಎಷ್ಟು? ಎಷ್ಟಮ್ಮ? ಆರು ವರ್ಷ. ಓಕೆಮ್ಮ. ಜಗದೀಶ್ ಅವರು ಇದ್ದಾರೆ, ಮಾತಾಡಿ. ನಮಸ್ಕಾರ. ಏನು ಸಮರ್ಥ ಸೂರ್ಯ ಬಗ್ಗೆ ಏನು ಪ್ರಶ್ನೆ? ಏನು ಇಲ್ಲ, ಈಗ ಆರೋಗ್ಯದ ಬಗ್ಗೆ ಕೇವಲ 9-10 ಅಂದರೆ ಇವತ್ತು 11 ನಿನ್ನೆಯಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಬಂದಿರುತ್ತೆ, ನಿಮಗೆ ಗೊತ್ತಾಗೋದಿಲ್ಲ. ಈಗ ಒಂದು 6 ಏನು ಸಮಸ್ಯೆಗಳಿತ್ತು, 5-6 ಅದು ಈಗ ಭಾಳ ಮಟ್ಟಿಗೆ ಕಂಟ್ರೋಲಿಗೆ ಬರುತ್ತೆ. ಮುಂದಕ್ಕೂ ಕೂಡ ಒಳ್ಳೆಯದೇ ಇದೆ. ಏನು ಯೋಚನೆ ಮಾಡಿಬಿಡಿ, ಏನು ಆಗೋಗಿದೆ ಮಗನಿಗೆ ಅಂತ ಹೇಳುವಂಥ ಅಗತ್ಯ ಇಲ್ಲ. ಖಂಡಿತ ಚೆನ್ನಾಗಿರ್ತಾನೆ. ಈಗ ನಿಮಗೆ 10 ನಿನ್ನೆ ಆಗಿದ್ದ ಬದಲಾವಣೆ, ಗ್ರಹದಲ್ಲಿ ಬದಲಾವಣೆ ಆಗಿದ್ದು ನಿಮಗೆ ಗೊತ್ತಾಗಿರೋದಿಲ್ಲ, ಸೂಕ್ಷ್ಮದಲ್ಲಿ ಗೊತ್ತಾಗುತ್ತೆ. ಇನ್ನು ಮುಂದೆ ಚೆನ್ನಾಗಿರುತ್ತೆ. 5-6 ಸ್ವಲ್ಪ ಸಫರ್ ಮಾಡಿರ್ಬೋದು ಹುಡುಗ, ಆದರೆ ಈಗ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕೆ. ಸೊ ಜಗದೀಶ್ ಅವರೇ, ಮತ್ತೊಂದು ಪ್ರಶ್ನೆ ಇದೆ. ನಾವು ಸಾಕಷ್ಟು ವರ್ಷಗಳಿಂದ ದೇವರನ್ನ ಪೂಜೆ ಮಾಡೋದು ಹೇಗೆ ಅನ್ನೋದಾದರೆ ಮಂತ್ರಗಳ ಮೂಲಕ ಪೂಜೆ ಮಾಡುವಾಗ ಹಾಡುಗಳನ್ನ ಹೇಳ್ಕೊಳ್ತೀವಿ, ಮಂತ್ರಗಳನ್ನ ಹೇಳ್ತೀವಿ, ಶ್ಲೋಕಗಳನ್ನ ಹೇಳ್ಕೊಳ್ತೀವಿ. ಖಂಡಿತ ಅದ್ರ ಬಗ್ಗೆ ಮಾತಾಡೋಣ. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ ಅಮ್ಮ. ನಮಸ್ತೆ. ನಿಮ್ಮ ಹೆಸರು? ಶಾರದಾ. ಶಾರದಾ ಅವರೇ, ಯಾರ ಬಗ್ಗೆ ಇವತ್ತಿನ ಪ್ರಶ್ನೆ? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಪ್ರಶ್ನೆ. ಓಕೆ ಶಾರದಾ ಅವರೇ, ನಿಮ್ಮ ವಯಸ್ಸು ಹೇಳಿಮ್ಮ. 45. 45. ಶಾರದಾ, ನಿಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣವಾಗಿ ಮ್ಯೂಟ್ ಮಾಡಿದ್ದೀರಾ? ಸರಿಮ್ಮ. ಶ್ರೀಯುತ ಜಗದೀಶ್ ಅವರು ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ. ಏನ್ ಪ್ರಶ್ನೆ ಏನು ನಿಮ್ದು? ನಿಮ್ಮ ಕಡೆ ನೋಡಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಡಿಸ್ಟರ್ಬೆನ್ಸ್ ಇದ್ರೆ ನನಗೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ, ಯಾಕೆಂದರೆ ಇಲ್ಲಿ ಭಾಳಷ್ಟು ಮಟ್ಟಿಗೆ ಏಕಾಗ್ರತೆ ಬೇಕು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ. ದಯವಿಟ್ಟು ಅಲ್ಲಿ ಸೈಲೆನ್ಸ್ ಇದ್ರೆ ಚೆನ್ನಾಗಿರುತ್ತೆ. ಹೇಳಿ ಪ್ರಶ್ನೆ ಏನು? ಆರೋಗ್ಯನ ಏನ್ ಪ್ರಾಯಶಃ ಡಯಾಬಿಟಿಸ್ ಇರ್ಬೋದು? ಹೌದಾ? ಆಶ್ಚರ್ಯ ಆಗಿರ್ಬೋದಲ್ವಾ ನಿಮಗೆ? ಹಲೋ. ಸೆಪ್ಟೆಂಬರ್ 12 ನಂತರ ನಿಮಗೆ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಈಗ ಪ್ರಾಯಶಃ ಡಯಾಬಿಟಿಸ್ ಜಾಸ್ತಿನೇ ಇರ್ಬೋದು, ಬ್ಲಡ್ ಶುಗರ್ ಲೆವೆಲ್ ಎಲ್ಲ ಜಾಸ್ತಿ ಇರ್ಬೋದು. ಹೆಚ್ಚು ಹೇಳಬೇಕಂತಂದರೆ ಮಾರ್ಚ್ ಏಪ್ರಿಲ್ನೇ ಸುಮಾರಷ್ಟು ಜಾಸ್ತಿ ಆಗಿರಬೇಕು. ಬಟ್ ಗಾಬರಿ ಆಗಬೇಡಿ, ಸೆಪ್ಟೆಂಬರ್ 12 ನಿಮಗೆ ರಿಲೀಫ್ ಸಿಕ್ಕುತ್ತೆ. ನೀವೇನು ಮೆಡಿಸಿನ್ ತೊಗೊಳ್ತಿದ್ರೆ ಕಂಟಿನ್ಯೂ ಮಾಡಿ, ಒಳ್ಳೆಯದಾಗತ್ತೆ. ಹಾಂ, ಧ್ಯಾನ ಮಾಡಿ, ಧ್ಯಾನ ಮಾಡಿ, ಬೆಳಗ್ಗೆ ಹೊತ್ತು 1/2 ಧ್ಯಾನ ಮಾಡಿ. ಆಮೇಲೆ ನೀವು ನಾನ್ ವೆಜಿಟೇರಿಯನ್ಸ್ ಆದರೆ ದಯವಿಟ್ಟು ಸಸ್ಯಾಹಾರಕ್ಕೆ ಬನ್ನಿ. ಸಸ್ಯಾಹಾರದಲ್ಲೂ ಸಾತ್ವಿಕ ಆಹಾರ ತೊಗೊಳ್ಳಿ, ದೇವರ ಅನುಗ್ರಹ ನಿಮ್ಮ ಮೇಲೆ ಜಾಸ್ತಿ ಆಗುತ್ತೆ. ಖಂಡಿತ ನಿಮ್ಮ ಏನು ಡಯಾಬಿಟಿಸ್ ಇದೆಯೋ ಅದು ಕಂಟ್ರೋಲಿಗೆ ಬರುತ್ತೆ, ಯೋಚನೆ ಮಾಡಿ. ನಮಸ್ಕಾರ. ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಶ್ರೀಯುತ ಜಗದೀಶ್ ಅವ್ರ ಬಗ್ಗೆ ಸಾಕಷ್ಟು ಹೆಚ್ಚು ನೀವು ಮಾಹಿತಿಯನ್ನು ಪಡ್ಕೊಳ್ಬೇಕು ಅನ್ನೋದಾದರೆ enlightenmindmind.org ಅನ್ನೋ ಒಂದು ಬ್ಲಾಗ್ನ ಬರೆದಿದ್ದಾರೆ, ಅಲ್ಲಿಗೆ ಹೋಗಿ ಫಾಲೋ ಅನ್ನೋ ಒಂದು ಬಟನ್ನ ಒತ್ತಿದ್ರೆ ಸಾಕು, ನಿಮಗೆ ಸಾಕಷ್ಟು ಮಾಹಿತಿ ಅವರ ಬಗ್ಗೆ ನಿಮಗೆ ಅಲ್ಲಿ ಸಿಗ್ತಾ ಇರುತ್ತೆ. ಸೊ ಅದಲ್ಲದೆ ಹಲವಾರು ಒಂದು ಪುಸ್ತಕಗಳನ್ನ ಸಹ ಬರೆದಿದ್ದಾರೆ. ಕೆಳಗಡೆ ಬರುವಂತಹ ನೀವು ನಂಬರ್ಗೆ ಕರೆ ಮಾಡಿದ್ರೆ ಅದರ ಮಾಹಿತಿಯನ್ನು ಸಹ ತಿಳಿಸ್ತಾರೆ ಅಂತ ತಿಳಿಸ್ತಾ ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ಕಾವ್ಯ ಅಂತ. ಕಾವ್ಯ ಅವರೇ, ಇವತ್ತಿನ ಪ್ರಶ್ನೆ ಯಾರ ಮೇಲೆ? ನಮ್ಮ ತಂಗಿ ಮದುವೆ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ತಂಗಿ ಹೆಸರು ಹೇಳಿಮ್ಮ. ಮಾನಂದ. ಹೆಸರು? ಮಾನಂದ. ಸರಿಮ್ಮ. ಅವರ ವಯಸ್ಸು? 28. 28. ಓಕೆ. ಸೊ ನಿಮ್ಮ ಪ್ರಶ್ನೆಯನ್ನು ರೆಡಿಯಾಗಿ ಇಟ್ಕೊಂಡಿರಿ, ಮದುವೆ ಬಗ್ಗೆ ಕೇಳಬೇಕು ಅಂತ ಹೇಳಿದ್ರಿ, ಜಗದೀಶ್ ಅವರಿದ್ದಾರೆ, ಮಾತಾಡಿ. ಮದುವೆ
ಆಗಸ್ಟ್ ಸೆಪ್ಟೆಂಬರ್ ಹೊತ್ತಿಗೆ ಮದುವೆ ಆಗತ್ತಮ್ಮ. ಯಾವಾಗಿಂದ ಸರ್? ಈ ವರ್ಷ ಆಗಸ್ಟ್ ಸೆಪ್ಟೆಂಬರ್ ಹೊತ್ತಿಗೆ ಮದುವೆ ಆಗತ್ತೆ ಆಕೆಗೆ. ಈ ವರ್ಷ ಸರ್? ಹೌದು, ಈ ವರ್ಷ ಆಗಸ್ಟ್ ಸೆಪ್ಟೆಂಬರ್ ಹೊತ್ತಿಗೆ ಖಂಡಿತವಾಗೂ ಮದುವೆ ಆಗುತ್ತೆ. ಅದಕ್ಕೆ ಏನು ನೋಡ್ಕೋಬೇಕು, ಪಂಚಾಂಗ ಇದ್ದರೆ ನೋಡ್ಕೊಳ್ಳಿ. ಅದು ರವಿ ಸಿಂಹರಾಶಿಯಲ್ಲಿ ಗೋಚರಿಸುವಾಗ ಮದುವೆ ಆಗುವಂಥ ಚಾನ್ಸಸ್ಸು ಭಾಳಷ್ಟಿದೆ, ಖಂಡಿತವಾಗಿಯೂ ಮದುವೆ ಆಗುತ್ತೆ, ಯೋಚನೆ ಮಾಡಬೇಡಿ. ಮನೆಯಲ್ಲಿ ಕೊಟ್ಟಿದ್ದಾರೆ ಸರ್? ಮನೆ? ಹಾಂ, ಮನೆಯಲ್ಲಿ ಗುರ್ತು ಮಾಡಿದ್ದಾರೆ ಸರ್. ಆದರೂ ಮದುವೆ ಏನ ಮುಂಚೆ ಅಂತ ಇದ್ದಾರೆ ಸರ್. ಹೌದು, ಒಳ್ಳೇದಾಗತ್ತೆ. ನೀವು ಹೇಳಿದ್ರು ಮದುವೆ ಸೆಟ್ಲ್ ಆಗಿದೆ ಅಂತನಾ? ಹಾಂ ಹೌದು ಸರ್, ಆದರೆ ಸೆಟ್ಲ್ ಆಗಿದೆ, ಮದುವೆ ಮಾತ್ರ ಇನ್ನ ಮುಂದೆ ಕಾಡ್ತಾ ಇದೆ. ಯಾಕೆ ಅಂತ ಕೇಳ್ಬೇಕಾಯ್ತು ಸರ್. ಇನ್ನು ಮೊದಲು ಮಾಡ್ಬೇಕಂತನ? ಇಲ್ಲ, ಅದಾಗಲ್ಲ. ಅವರು ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಅವರು ಮಾತಾಡೋದು ಎಲ್ಲ ನಿಮ್ಮ ವೈಯಕ್ತಿಕ, ನಿಮ್ಗೇನು ಕಣ್ಣಿಗೆ ನಿಮಗೆ ಕಿವಿಗೆ ಕೇಳಿಸಿದ್ಯೋ ಕಣ್ಣಲ್ಲಿ ನೋಡ್ತೀರೋ ಅದು ಸತ್ಯ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಮನುಷ್ಯ ಜನ್ಮ ಆ ಥರ ಆಗೋದಿಲ್ಲ. ಕರ್ಮಾನುಸಾರ ಜನ್ಮಾಂತರದಿಂದ ಕರ್ಮದ ಪ್ರಕಾರ ಖಂಡಿತವಾಗಿಯೂ ಇನ್ನೂ ನಿಧಾನ ಆಗೋದಿಲ್ಲ. ಆಗಸ್ಟ್ ಸೆಪ್ಟೆಂಬರ್ಗೆ ಮದುವೆ ಆಗತ್ತೆ. ಈ ವರ್ಷ ಆಗಸ್ಟ್ ಸೆಪ್ಟೆಂಬರ್ ನಂತರ ಅಷ್ಟೊಳಗೆ ಮದುವೆ ಆಗುತ್ತೆ, ಯೋಚನೆ ಮಾಡಬೇಡಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ಇಲ್ಲಿ ಸಮಯದ ಅಭಾವ ಇರೋದ್ರಿಂದ ಒಂದು ಪ್ರಶ್ನೆಯನ್ನ ಕೇಳಬೇಕು ಅಂತ ಹೇಳ್ತಾ ಇದೀವಿ ಒಂದು ಕಾಲರ್ಗೆ. ಸೊ ಹಾಗಾಗಿ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅನ್ನೋದಾದ್ರೆ ಕೆಳಗಡೆ ಫಾರ್ ಅಪಾಯಿಂಟ್ಮೆಂಟ್ಸ್ ಅಂತ ಬರುವ ನಂಬರ್ಗೆ ಕರೆ ಮಾಡಿ. ವಿತಿನ್ 2-3 ಡೇಸ್ ಒಳಗೆ ಟೆಲಿಕಾಲರ್ಸ್ ನಿಮಗೆ ಕಾಲ್ ಮಾಡಿ ಬೆಳಗ್ಗೆ 8 ಸಂಜೆ 8 ಒಳಗೆ ತಿಳಿಸ್ತಾರೆ ಯಾವ ಒಂದು ದಿನ ಅಪಾಯಿಂಟ್ಮೆಂಟ್ ನಿಮಗೆ ಫಿಕ್ಸ್ ಮಾಡಿದ್ದಾರೆ ಅಂತ. ಸೊ ನೀವು ಶ್ರೀಯುತ ಜಗದೀಶ್ ಅವ್ರನ್ನ ಖುದ್ದಾಗಿ ಭೇಟಿ ನೀಡ್ಬೋದು ಅಥವಾ ಫೋನ್ನ ಮೂಲಕ ಸಹ ನೀವು ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಮತ್ತೊಂದು ಕರೆ. ಹಲೋ. ಹಲೋ ಮೇಡಮ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಶಾಂತಕುಮಾರಿ ಅಂತ ಮೇಡಮ್. ಶಾಂತಕುಮಾರಿ, ಯಾರ ಬಗ್ಗೆ ಪ್ರಶ್ನೆ ಕೇಳ್ತೀರಾ? ನಮ್ಮ ಬಗ್ಗೆ ಮೇಡಮ್. ನಮ್ಮ 28 ವರ್ಷ. 28 ವಯಸ್ಸು ನಿಮಗೆ? ಜೂನ್ 23 ಬಂತ ಮುಗಿತಂದ್ರೆ 28 29 ಬೀಳುತ್ತೆ. ಸರಿಮ್ಮ, 28 ವಯಸ್ಸು. ಶಾಂತಕುಮಾರಿ ಮಾತಾಡಿ. ಪ್ರಶ್ನೆ ಏನು? ನಮಸ್ಕಾರ ಶಾಂತಕುಮಾರಿ ಅವರು, ನಿಮ್ಮ ಪ್ರಶ್ನೆ ಏನು? ನಮಸ್ತೆ ಸರ್. ನಮಸ್ತೆ ಸರ್, ನಮ್ದು ಮದುವೆ ಲೇಟ್ ಆಗ್ತಾ ಇದೆ. ಎಜುಕೇಶನ್ ಅಲ್ಲೇ ಬಿಎಡ್ ಆಗಿದೆ. ಅದು ಮತ್ತೆ ಗೌರ್ಮೆಂಟ್ ಜಾಬ್ ಬಗ್ಗೆ ಮತ್ತೆ ಮದುವೆ ಬಗ್ಗೆ ಕೇಳಬೇಕಾಯ್ತು. ಮದುವೆ ಲೇಟ್ ಆಗಿದೆ ಅಂತನಾ? ಲೇಟ್ ನೋಡಿ, ಅದು ನಾವು ಅನ್ಕೊಳ್ಳೋದು ನಿಮ್ಮ ಪ್ರಕಾರ ಅದು ಲೇಟ್ ಅಂತ. ಆದರೆ ಇಲ್ಲಿ ವಿಧಿ ಪ್ರಕಾರ ಅದೇನು ಲೇಟ್ ಅಂತ ಅನಿಸೋದಿಲ್ಲ ನಿಮಗೆ, ಆಯ್ತಾ? ಇಲ್ಲಿ ಒಂದೇ ಸೆಕೆಂಡ್ ನೋಡ್ತಾ ಇದ್ದೀನಿ. ಇವಳು ಹಾಂ ಆಗತ್ತೆ, ಮದುವೆ ಬೇಗಲೇ ಆಗತ್ತೆ, ಲೇಟ್ ಆಗೋದಿಲ್ಲ. ಈಗ ಒಂದು 5-6 ತಿಂಗಳೊಳಗೆ ಮದುವೆ ಆಗುವಂಥ ಸಂದರ್ಭ ಭಾಳಷ್ಟಿದೆ, ಯೋಚನೆ ಮಾಡಬೇಡಿ. ಹಾಂ ಅಲ್ಲ ಸರ್, ಸ್ವಲ್ಪ ನಮ್ದೇನಂದ್ರೆ ಐಡ್ ಪ್ರಾಬ್ಲಮ್ ಇದೆ ಅಲ್ಲ, ಹಂಗಾಗಿ ಯಾರೂ ಒಪ್ಪಲ್ತಾ ಇಲ್ಲ, ಅದಕ್ಕೆ ಇಲ್ಲ ಅಂತ ಡೌಟ್ ಅಷ್ಟೇ. ನಿಮಗೆ ಪ್ರಾಯಶಃ ಬಲಗಡೆ ಕಣ್ಣ? ಹಾಂ ಸರ್. ಬಲಗಡೆ ಕಣ್ಣು ದೃಷ್ಟಿ ಪ್ರಾಬ್ಲಮ್ ಇದೆಯಾ? ಮದುವೆ ಆಗತ್ತೆ ಸೆಪ್ಟೆಂಬರ್ ನಂತರ, ಖಂಡಿತ ಮದುವೆ ಆಗತ್ತೆ, ಯೋಚನೆ ಮಾಡಬೇಡಿ ನೀವು. ಓಕೆ, ಧನ್ಯವಾದ ಶಾಂತಕುಮಾರಿ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಇದೆ, ತಗೊಳ್ಳೋಣ. ಹಲೋ. ಹಲೋ 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 ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು? ಪ್ರಸನ್ನ ಅಂತ ಮೇಡಮ್. ಪ್ರಸನ್ನ? ಪ್ರಶಾಂತ್. ಓಕೆ ಪ್ರಶಾಂತ್ ಅವರೇ, ನಿಮ್ಮ ವಯಸ್ಸು? ನೀವು ಪ್ರಶ್ನೆ ನಿಮ್ಮ ಬಗ್ಗೆ ತಾನೇ ಕೇಳ್ತಾ ಇರೋದು? ಇಲ್ಲ ಮೇಡಮ್, ಅಣ್ಣ ಬಗ್ಗೆ. ಓಕೆ, ಅವರ ಹೆಸರು ಹೇಳಿ ಸರ್. ಧನಂಜಯ. ಓಕೆ ಧನಂಜಯ, ಅವರ ವಯಸ್ಸು ಎಷ್ಟು ತಿಳಿಸಿ? 29 ಮೇಡಮ್. ಓಕೆ ಓಕೆ ಸರ್, ಧನಂಜಯ ಅವ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದಾರೆ, ಜಗದೀಶ್ ಅವ್ರ ಇದಾರೆ, ಮಾತಾಡಿ. ಪ್ರಶ್ನೆ. ನಮಸ್ಕಾರ ಧನಂಜಯ ಅವ್ರ ಬಗ್ಗೆ ಪ್ರಶ್ನೆ ಏನು ನಿಮ್ದು? ಸರ್, ಅವ್ರ ಮದ್ವೆ ಯಾವಾಗ ಆಗುತ್ತೆ ಅಂತ ಕೇಳಬೇಕಿತ್ತು. ಹಲೋ ಹಲೋ ಹಲೋ, ನೋಡ್ತಾ ಇದ್ದೀನಿ. ಏನ್ ಪ್ರಾಬ್ಲಮ್ ಏನಿತ್ತು? ಆಲ್ರೆಡಿ ಮದ್ವೆ ಆಗಿತ್ತು, ಅದು ಡಿವೋರ್ಸ್ ಬರ್ತಾ ಇದೆ, ಇನ್ನೊಂದು ಮದ್ವೆ ಮಾಡ್ಬೇಕಿತ್ತು, ಅದು ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ಯಾವಾಗ ಆಗುತ್ತೆ ಎರಡನೇ ಮದ್ವೆ ಅಂತ ಕೇಳ್ಬೇಕಿತ್ತು. ಒಂದು 5-6 ತಿಂಗಳಲ್ಲಿ ಆಗುವಂತ ಸಂಭವ ಇದೆ. 5-6 ತಿಂಗಳೊಳಗೆ ಮದುವೆ ಆಗುವಂತ ಸಂಭವ ಇದೆ, ಒಳ್ಳೇದಾಗುತ್ತೆ, ಯೋಚನೆ ಮಾಡ್ಬಿಡಿ, ಆಯ್ತಾ? ಡೇಟ್ ಆಫ್ ಬರ್ತ್ ಏನಾದ್ರೂ? ಬೇಡ, ಏನು ಬೇಡ.
ಡೇಟ್ ಆಫ್ ಬರ್ತ್ ಬೇಡ, ಹೆಸರು ಮೇಲೆ ಹೇಳಿದೀನಿ, ಕರೆಕ್ಟ್ ಆಗಿರುತ್ತೆ ಅದು, ಯೋಚನೆ ಮಾಡ್ಬಿಡಿ, ಒಳ್ಳೇದಾಗುತ್ತೆ. ಧನ್ಯವಾದ ಪ್ರಶಾಂತ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಸೊ ವೀಕ್ಷಕರಲ್ಲಿ ನಾವು ಹೇಳ್ತಾ ಇರೋದು ಮತ್ತೆ ಇಷ್ಟೇ, ನೀವು ಕರೆ ಮಾಡುವ ಮುನ್ನ ನೀವು ನಿಮ್ಮ ಟಿವಿಯ ಒಂದು ಸಂಪೂರ್ಣ ವಾಲ್ಯೂಮ್ನ ಕಮ್ಮಿ ಮಾಡಿ ನಮಗೆ ಕರೆ ಮಾಡಿ. ನೀವು ಕೇಳುವಂಥ ಪ್ರಶ್ನೆಗೆ ಒಂದು ನಿಖರವಾದ ಉತ್ತರ ಬೇಕು ಅನ್ನೋದಾದರೆ, ಕೇಳಿಸ್ಬೇಕು ಅನ್ನೋದಾದರೆ, ಅದಲ್ಲದೆ ಇಲ್ಲಿ ಬರೀ ನಿಮ್ಮ ಹೆಸರು, ಯಾರ ಒಂದು ಮೇಲೆ ಪ್ರಶ್ನೆಯ ಕೇಳ್ತಿದ್ದೀರಾ ಅವರ ಹೆಸರನ್ನು ಮತ್ತು ಅವರ ಒಂದು ವಯಸ್ಸನ್ನು ತಿಳಿಸಿದ್ರೆ ಸಾಕು. ಯಾವುದೇ ತರಹದ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಇಲ್ಲಿ ನೆಸೆಸಿಟಿ ಇಲ್ಲ ಅಂತ ಹೇಳ್ತಾ. ಮತ್ತೊಂದು ಕರೆ. ಹಲೋ, ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ಹೇಳಿಮ್ಮ, ಯಾರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದೀರಾ ಇವತ್ತು? ಮಗನ ಬಗ್ಗೆ ಕೇಳ. ಹೆಸರು ಗೋಪಿ ಅಲ್ಲ? ಗೋಪಿ. ಅವ್ರ ವಯಸ್ಸೇನಮ್ಮ? 30. ಏನ್ ಪ್ರಶ್ನೆ ಕೇಳ್ತಾ ಇದೀರಾ ಗೋಪಿ ಅವ್ರ ಬಗ್ಗೆ? ಶ್ರೀಯುತ ಜಗದೀಶ್ ಅವರು ಇದ್ದಾರೆ, ಕೇಳಿ. ಮದುವೆ ಬಗ್ಗೆ, ಗೋಪಿ ಅವ್ರ ಮದುವೆ ಬಗ್ಗೆ. ಮದುವೆ ಆಗತ್ತೆ, ಹತ್ರದಲ್ಲೇ ಆಗತ್ತೆ, ಆಗಸ್ಟ್ ಸೆಪ್ಟೆಂಬರ್ ಒಳಗೆ ಮದುವೆ ಆಗತ್ತೆ. ಅದು ಕಷ್ಟ ಹೇಳೋದು, ಆ ಊಹೆ ಬೇಡ. ಮದುವೆ ಆಗತ್ತೆ, ಅದನ್ನು ಇಲ್ಲಿ ಗೆಸ್ ಮಾಡ್ಬೋದು, ಬಟ್ ಅದರಿಂದ ಏನೂ ಲಾಭ ಇಲ್ಲ. ಪ್ರಾಯಶಃ ಆ ಹುಡುಗಿ ಒಂದು ಸಮುದ್ರದ ತೀರ, ನದಿ ದಡ, ಅದರಿಂದ ಬರ್ಬೋದು ಅಂತ ನನಗೆ ಅನಿಸುತ್ತೆ. ಇದು ಸುಮ್ಮನೆ ಊಹೆ ಅಷ್ಟೇ, ಅದಕ್ಕೆ ಹೆಚ್ಚಿಗೆ ಬೆಲೆ ಕೊಡೋ ಅಗತ್ಯ ಅಲ್ಲ. ಮದುವೆ ಅಂತೂ ಆಗತ್ತೆ ಖಂಡಿತವಾಗಿಯೂ. ಆಯಿತಾ, ನಮಸ್ಕಾರ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಸೊ ವೀಕ್ಷಕರೇ, ನೀವೆಲ್ಲ ನೋಡ್ತಾ ಇದ್ದೀರಾ ಸರ್ವೆ ಜನ ಸುಖಿನೋ ಭವಂತು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ಇಲ್ಲಿ ಕಠಿಣವಾದ ಸತ್ಯವನ್ನು ತಿಳ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಸತ್ಯ ಅಂತ ಹೇಳಿದ ತಕ್ಷಣ ಖಂಡಿತ ಅದು ಸುಲಭವಾಗಿರೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಯಾವ ಒಂದು ಸತ್ಯವೂ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋಕ್ಕೆ ಸಹ ಮನುಷ್ಯನಿಗೆ ಕಷ್ಟ ಆಗಿದೆ. ಸೊ ಹಾಗಾಗಿ ಕಠಿಣವಾದ ಸತ್ಯ ಅಂತಲೇ ಇಲ್ಲಿ ತಿಳಿಸ್ತಾ ಇದ್ದೀವಿ. ದೇವರ ಒಂದು ವಿಗ್ರಹ ಆಗಿರ್ಬೋದು, ಫೋಟೋವನ್ನು ಇಟ್ಟು ಪೂಜೆ ಮಾಡೋದ್ರಲ್ಲಿ ತಪ್ಪಿಲ್ಲ, ಆದರೆ ಮಾಡಬೇಕಾಗಿರೋ ಒಂದು ರೀತಿ ಬೇರೆ ಅಂತ ಹೇಳ್ತಿದ್ದಾರೆ. ಅದು ಯಾವ ರೀತಿ ಅನ್ನೋದಾದರೆ ಧ್ಯಾನದ ಮಾರ್ಗ ಅಂತ ತಿಳಿಸ್ತಾ ಇದ್ದಾರೆ. ಸೊ ಖಂಡಿತ ಮತ್ತಷ್ಟು ಮಾಹಿತಿಯನ್ನು ಸರ್ವೇ ಜನ ಸುಖಿನೋ ಭವಂತು ಕಾರ್ಯಕ್ರಮದ ಮೂಲಕ ನಿಮ್ಮ ಮುಂದೆ ನಾವು ತರ್ತೀವಿ ಒಂದು ಸಣ್ಣ ವಿರಾಮದ ನಂತರ. ಮನಸ್ಸನ್ನ ನಿಯಂತ್ರಿಸಿ ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋದಲ್ಲಿ ಅದೊಂದು ಅದ್ಭುತ ಶಕ್ತಿ. ಮನಸ್ಸಿನ ಚಂಚಲತೆ ವಿರುದ್ಧ ಹೋರಾಡಿ ಏಕಾಗ್ರತೆಯ ಶಕ್ತಿಯನ್ನು ಮೈಗೂಡಿಸಿಕೊಂಡಲ್ಲಿ ಯಶಸ್ಸು ನಿಮ್ಮದೇ. ಭೂತಕಾಲ ಭವಿಷ್ಯಕಾಲದ ಬಗ್ಗೆ ಚಿಂತಿಸದೆ ನಿಮ್ಮ ವರ್ತಮಾನವನ್ನು ಸದುಪಯೋಗಪಡಿಸಿಕೊಳ್ಳಿ. ಆತಂಕ ಒತ್ತಡಗಳಿಂದ ನಿಮ್ಮ ಮನಸ್ಸನ್ನು ಮುಕ್ತಗೊಳಿಸಿ. ವೀಕ್ಷಿಸಿ ಸರ್ವೇ ಜನ ಸುಖಿನೋ ಭವಂತು. ನಾಗಾರ್ಜುನ, ಶುಚಿಯಾದ ರುಚಿಕರವಾದ ಆಂಧ್ರ ಶೈಲಿಯ ಭೋಜನ. 33 ವರ್ಷಗಳಿಂದ ನಿರಂತರ ನಿಮ್ಮ ಸೇವೆಯಲ್ಲಿ ನಾಗಾರ್ಜುನ. ಅತಿ ಶೀಘ್ರದಲ್ಲಿ ಮಾರತಹಳ್ಳಿಯಲ್ಲಿ ಶಾಖೆ ಪ್ರಾರಂಭ. ನುಡಿಗಳು ಮತ್ತು ಬಣ್ಣಗಳು ಬೇರೆ ಬೇರೆ, ಆದರೆ ನಮ್ಮ ಭಾಷೆ ಒಂದೇ, ಕೇಸರಿಯ ಭಾಷೆ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸರ್ವೋದಯ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬ್ಯಾಂಗ್ಲೋರ್, ಕಿಂಡರ್ ಗಾರ್ಡನ್ ಟು ಸೆಕೆಂಡರಿ ಸ್ಕೂಲ್, ICSE ಕರಿಕ್ಯುಲಮ್, ಇಂಟರಾಕ್ಟಿವ್ ಇನೋವೇಟಿವ್ ಅಂಡ್ ಕ್ರಿಯೇಟಿವ್ ಟೀಚಿಂಗ್ ಮೆಥಡ್ಸ್, ಯುನಿಕ್ ಪ್ಲಾಟ್ಫಾರ್ಮ್ ಫಾರ್ ಎಕ್ಸ್ಪ್ಲೋರಿಂಗ್ ಸ್ಕಿಲ್ಸ್ ಅಂಡ್ ಟ್ಯಾಲೆಂಟ್, ವೆಲ್ ಟ್ರೈನ್ಡ್ ಎಫಿಷಿಯಂಟ್ ಟೀಚಿಂಗ್ ಸ್ಟಾಫ್, ಅಡ್ವಾನ್ಸ್ಡ್ ಲ್ಯಾಬೊರೇಟರೀಸ್ ಅಂಡ್ ಫುಲ್ಲಿ ಎಕ್ವಿಪ್ಡ್ ಲೈಬ್ರರಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಪಾಸಿಟಿವ್ ಇಂಟರಾಕ್ಟಿವ್ ಮೋಲ್ಡಿಂಗ್ ಆಫ್ ಬೇಸಿಕ್ ಸ್ಕಿಲ್ಸ್ ಇನ್ ಎ ಹೋಮ್ಲಿ ಅಟ್ಮಾಸ್ಫಿಯರ್ ಅಟ್ ಕಿಂಡರ್ ಗಾರ್ಡನ್. ಅಡ್ಮಿಷನ್ಸ್ ಓಪನ್, ವಿಸಿಟ್ ಟುಡೇ. ಸರ್ವೋದಯ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ನಂಬರ್ 12, 10th ಮೈನ್, ಬೆನಿ ಲೇಔಟ್, ನಾಗರ್ಭಾವಿ ರೋಡ್, ವಿಜಯನಗರ, ಬೆಂಗಳೂರು. ಮನಸ್ಸನ್ನು ನಿಯಂತ್ರಿಸಿ ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋದಲ್ಲಿ ಅದೊಂದು ಅದ್ಭುತ ಶಕ್ತಿ. ಮನಸ್ಸಿನ ಚಂಚಲತೆ ವಿರುದ್ಧ ಹೋರಾಡಿ ಏಕಾಗ್ರತೆಯ ಶಕ್ತಿಯನ್ನು ಮೈಗೂಡಿಸಿಕೊಂಡಲ್ಲಿ ಯಶಸ್ಸು ನಿಮ್ಮದೇ. ಭೂತಕಾಲ ಭವಿಷ್ಯಕಾಲದ ಬಗ್ಗೆ ಚಿಂತಿಸದೆ ನಿಮ್ಮ ವರ್ತಮಾನವನ್ನು ಸದುಪಯೋಗಪಡಿಸಿಕೊಳ್ಳಿ. ಆತಂಕ ಒತ್ತಡಗಳಿಂದ ನಿಮ್ಮ ಮನಸ್ಸನ್ನು ಮುಕ್ತಗೊಳಿಸಿ. ವೀಕ್ಷಿಸಿ ಸರ್ವೇ ಜನ ಸುಖಿನೋ ಭವಂತು.
ಮತ್ತೊಮ್ಮೆ ಸರ್ವೇ ಜನ ಸುಖಿನೋ ಬಂತು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ವೀಕ್ಷಕರೇ. ಸೊ ಇಲ್ಲಿ ಎಸ್ ಕಠಿಣವಾದ ಒಂದು ಸತ್ಯವನ್ನ ತಿಳ್ಕೊಳ್ತಾ ಇದ್ದೀರಲ್ಲ, ಬನ್ನಿ ಮತ್ತೊಂದು ಪ್ರಶ್ನೆಯಲ್ಲಿ ಹುಟ್ಟಾ ಇದೆ ಏನು ಅಂತ ಕೇಳೋದಾದ್ರೆ, ಖಂಡಿತ ನಾವು ದೇವರನ್ನ ಪೂಜಿಸುವಾಗ ದಿನ ಬೆಳಗ್ಗೆ ನಿತ್ಯ ನಾವು ದೇವರ ಶ್ಲೋಕವನ್ನು ಹೇಳೋದೇ ತಪ್ಪ, ಮಂತ್ರಗಳನ್ನ ಹೇಳೋ ತಪ್ಪ. ಯಾಕಂದ್ರೆ ಸಾಕಷ್ಟು ಎಲ್ಲ ಒಂದು ತೊಂದರೆಗಳನ್ನ ನಾವು ಈ ಮಂತ್ರದ ಮೂಲಕ ಶ್ಲೋಕದ ಮೂಲಕ ನಮ್ಮ ಮನಸ್ಸಿಗೆ ಒಂದು ಸಂತೋಷ ಕೊಡುವುದರ ಮೂಲಕ ನಾವು ದಿನ ಹೇಳ್ಕೊಳ್ತೀವಿ ದಿನನಿತ್ಯ. ಬನ್ನಿ ಅದ್ರ ಬಗ್ಗೆ ಶ್ರೀಯುತ ಜಗದೀಶ್ ಅವರ ಅಭಿಪ್ರಾಯ ಏನು ಅಂತ ಸಹ ತಿಳ್ಕೊಳ್ಳೋಣ. ಸೊ ಜಗದೀಶ್ ಅವರೇ ಹೇಳಿ, ಇಲ್ಲಿ ನಾವು ದಿನ ದೇವರನ್ನ ದೇವಸ್ಥಾನಕ್ಕೆ ಹೋಗಿ ಅಥವಾ ದೇವರ ಮನೆಗೆ ಹೋಗಿ ದೇವರನ್ನ ಪೂಜೆ ಮಾಡ್ತಾರೋ ಬಿಡ್ತಾರೋ, ಆದ್ರೆ ದಿನ ಬೆಳಗ್ಗೆ ಒಂದು ಶ್ಲೋಕವನ್ನ ಮಂತ್ರದ ಮೂಲಕ ಅಟ್ಲೀಸ್ಟ್ ಅವರ ಮನಸ್ಸ ತೃಪ್ತಿಗಾಗಿ ಇಲ್ಲಿ ಪೂಜೆ ಮಾಡ್ತಿರ್ತಾರೆ. ಹೀಗಿರುವಾಗ ನಮ್ಮ ಕಷ್ಟಗಳನ್ನ ಶ್ಲೋಕ ಮಂತ್ರದ ಮೂಲಕ ಅರ್ಧ ನಿವಾರಿಸಬಹುದು ಅಂತ ಹೇಳ್ತಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇದು ತಪ್ಪು, ನಾನು ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ. ಇದಕ್ಕೆ ನನ್ನ ಅಭಿಪ್ರಾಯಗಳು ಡೆಫಿನೆಟ್ ಆಗಿ ಡಿಫ್ರೆಂಟು. ಯಾಕೆಂದರೆ ಈಗ ಯಾವುದೇ ಒಂದು ಪೂಜೆ ಮಾಡುವಾಗ್ಲೂ ಫಸ್ಟ್ ಗಣೇಶನ ಶ್ಲೋಕ ಹೇಳ್ತಾರೆ. ಇನ್ನೊಂದು ಸರಿ ಹೇಳ್ಬೋಣ, ಅದನ್ನು ಶುಕ್ಲಾಂ ಭರಧರಮಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪ ಶಾಂತಿಯೇ. ಇಲ್ಲಿ ಒಂದೊಂದು ವರ್ಡ್ ಅರ್ಥನೂ ನಾವು ಮಾಡ್ಕೋಬೇಕಾಗತ್ತೆ, ಇಲ್ಲದೆ ತಪ್ಪಾಗತ್ತೆ. ಶುಕ್ಲಾಂಬರ, ಶುಕ್ಲ ಅಂದರೆ ಬಿಳಿ, ಅಂಬರ ಅಂದರೆ ಬಟ್ಟೆ ಅಥವಾ ಆಕಾಶ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅದು. ಆಮೇಲೆ ವಿಷ್ಣು, ವಿಷ್ಣು ಅಂದರೆ ಚತುರ್ಭುಜಂ. ಚತುರ್ಭುಜಂ ಹೇಗೆ, ನಾಲ್ಕು ಭುಜ ಯಾವುದು? ಒಬ್ಬ ಯೋಗಿಗೆ ನಾಲ್ಕು ಭುಜ ಅನ್ನೋದಕ್ಕೂ ಬೇರೆಯವ್ರಿಗೆ ಅರ್ಥಕ್ಕೆ ಈ ಮಂತ್ರದ ಅರ್ಥನೂ ಬೇರೆಯೇ ಇದೆ. ಅದು ನಾಲ್ಕು ಭುಜ ಅಂದರೆ ಅಲ್ಲಿ ಗುರು ಉಪದೇಶ ಕೊಟ್ಟಂಥ ಗುರು ತನ್ನ ಭುಜಕ್ಕೆ ಭುಜ ಕೊಟ್ಟು ತನ್ನ ಡಿಸೈಪಲ್ನ ಮೇಲಕ್ಕೆ ಕರ್ಕೊಂಡು ಹೋಗ್ತಾನೆ ಆಧ್ಯಾತ್ಮಿಕ ಜರ್ನಿ ಒಳಗೆ ಅಂತ ಒಂದು ಹೇಳ್ಬೋದು. ಆಮೇಲೆ ಶಶಿವರ್ಣಂ, ಶಶಿ ಅಂದರೆ ಮೈಂಡ್ ಅಥವಾ ಮೂನ್ ಅಂತಲೂ ಹೇಳ್ತಾರೆ. ಅದು ಮೈಂಡ ಮೂನ್ ಅನ್ನೋದು ಆಂಬಿಗ್ಯುಟಿ ಇದೆ. ಇದು ಪ್ರತಿಯೊಂದು ಪದಕ್ಕೂ ಎರಡೆರಡು ಅರ್ಥ ಬರುತ್ತೆ. ಅದರೊಳಗೆ ಯಾವುದು ಅರ್ಥ ಸರಿ ಯಾವ ತಪ್ಪು ಅಂತ ಜನಗಳಿಗೆ ಗೊತ್ತೇ ಇಲ್ಲ, ಯಾರು ಹೇಳೋಕ್ಕೆ ಪ್ರಯತ್ನ ಮಾಡೇ ಇಲ್ಲ. ಏಕೆಂದರೆ ಇದರೊಳಗೆ ಸುಮಾರಷ್ಟು ವ್ಯಾಪಾರ ವ್ಯವಹಾರ ದೃಷ್ಟಿ ಬಂದುಬಿಟ್ಟಿದೆ. ಅದು ಯಾವಾಗ ಬಂತೋ ಏನು ಬಂತೋ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ನನಗಿಷ್ಟ. ನಾನು ಮಂತ್ರನ ಟೀಕೆ ಮಾಡ್ತಾ ಇಲ್ಲ, ಮಾಡೋರನ್ನ ಟೀಕೆ ಮಾಡ್ತಾ ಇಲ್ಲ. ನಾನು ನನ್ನ ಅಭಿಪ್ರಾಯವನ್ನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಶುಕ್ಲಾಂಬರ ಅಂದರೆ ಬಿಳಿ, ಅಂಬರ ಅಂದರೆ ಅದು ಆಕಾಶ ಅಂತಲೂ ಹೇಳ್ಬೋದು, ಬಟ್ಟೆ ಅಂತಲೂ ಹೇಳ್ಬೋದು. ಇದೆಲ್ಲ ಒಬ್ಬ ಯೋಗಿಗೆ ಧ್ಯಾನಕ್ಕೆ ಕೂತ್ಕೊಂಡಾಗ ಆಗುವಂಥ ಅನುಭವ, ಅದನ್ನು ಹೀಗಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬಟ್ ಜನಗಳು ಅರ್ಥ ಮಾಡಿಕೊಂಡಿರೋದೇ ಬೇರೆ. ಆಮೇಲೆ ಇಲ್ಲಿ ಪ್ರಸನ್ನವದನಂ ಅಂದರೆ ತನ್ನ ಗುರು ಯಾವಾಗಲೂ ಹಸನ್ಮುಖಿ, ನಗ್ನಗ್ತಾ ಇರ್ತಾನೆ ಗುರು, ಉಪದೇಶ ಕೊಟ್ಟ ಗುರು ನಗ್ನಗ್ತಾ ಇರ್ತಾನೆ, ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಆಮೇಲೆ ಧ್ಯಾಯೇತ್, ಧ್ಯಾಯೇತ್ ಅಂದರೆ ನಾನು ಧ್ಯಾನ ಮಾಡುವಾಗ ಸರ್ವ ವಿಘ್ನೋಪ ಶಾಂತಿ ಅಂದರೆ ಯಾವ ಥರ ಅಡಚಣೆಗಳು ಬರ್ಕೂಡ್ದು ಅಂತ ಹೇಳಿದ್ದಾರೆ. ಈ ಮಂತ್ರ ಹೇಳಿದ ಮೇಲೆ ಮಾಡೋದೇನು? ಎಡಗೈಯಲ್ಲಿ ಮಂಗಳಾರತಿ ಗಂಟೆ, ಬಲಗೈಯಲ್ಲಿ ಮಂಗಳಾರತಿ. ಆದರೆ ಇದನ್ನು ಯೋಗಿ ಹತ್ರ ಇಟ್ಟರೆ ಯೋಗಿ ಏನು ಹೇಳ್ತಾನೆ, ಧ್ಯಾನ ಮಾಡೋ ಯೋಗಿ ಏನು ಹೇಳ್ತಾನೆ, ಅದಕ್ಕೆ ಫಸ್ಟ್ ಸ್ಟೇಜಲ್ಲಿ ಮೆಡಿಟೇಷನ್ ಶುರು ಮಾಡಿದಾಗ ಜಿಂಗಲ್ ಬೆಲ್ಸ್ ಅಂತಾರೆ, ಈ ಕೈಯಲ್ಲಿ ಬಾರಿಸೋ ಗಂಟೆ ಅದು ಜಿಂಗಲ್ ಬೆಲ್ಸ್ ಥರ ಕೇಳಿಸುತ್ತೆ. ಆಮೇಲೆ ಮಂಗಳಾರತಿ ಅಂದರೆ ಫ್ಲ್ಯಾಷಸ್ ಆಫ್ ಲೈಟ್ ಕಾಣಿಸ್ತೆ ಯೋಗಿಗೆ, ಅದು ನಿಜವ ಇದು ನಿಜವ. ಆದ್ದರಿಂದ ಈ ಶ್ಲೋಕ ತಪ್ಪು, ಮಂತ್ರಕ್ಕೆ ಬೆಲೆ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಖಂಡಿತವಾಗಲೂ ಅದಕ್ಕೆ ಬೆಲೆ ಇದೆ. ಆದರೆ ಅದರ ಅರ್ಥನ ನಮ್ಗೆ ಯಾರೂ ತಿಳಿಸೇ ಇಲ್ಲ. ಇಷ್ಟು ಮಂತ್ರ ಈ ಗಣೇಶ ಶ್ಲೋಕ ಹೇಳಿದ್ಮೇಲೆ ಹೇಳೋ ವ್ಯಕ್ತಿ ಏನು ಮಾಡ್ತಾರೆ, ಒಂದು 500 ಜನನ ಸೇರಿಸಿ ಇನ್ನೊಂದು ಪೂಜೆ ಶುರು ಮಾಡ್ತಾರೆ. ಇಲ್ಲಿ ಏನು ಹೇಳಿರೋದು, ಇದಾದಮೇಲೆ ನಾನು ಧ್ಯಾನಕ್ಕೆ ಕೂತ್ಕೊಳ್ತೀನಿ, ನನಗೆ ಯಾವ ಥರ ಅಬ್ಸ್ಟ್ರಕ್ಷನ್ ಬರ್ಕೂಡ್ದು, ಅಡಚಣೆಗಳಿಗೆ ಬರ್ಕೂಡ್ದು, ದಯವಿಟ್ಟು ನನಗೆ ಸಹಾಯ ಮಾಡು ಅಂತ ದೇವ್ರನ್ನ ಪ್ರಾರ್ಥನೆ ಮಾಡೋದು. ಚತುರ್ಭುಜ ಅಂದರೆ ವಿಷ್ಣು ಅಂತ ಹೇಳ್ತಾರೆ ಬಿಡಿ, ಅದಕ್ಕೆ ಬೇಕಾದಷ್ಟು ಅರ್ಥಗಳು ಬರುತ್ತೆ, ಅದು ನಾನು ಅದಕ್ಕೆ ಈ ಶಾರ್ಟ್ ಟೈಮಲ್ಲಿ ಹೇಳೋದು ಕಷ್ಟ ಆಗುತ್ತೆ. ಆದ್ದರಿಂದ ಈ ಶ್ಲೋಕ ಹೇಳಿ ನಾನು ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು. ಇಲ್ಲಿ ಧ್ಯಾನ ಮಾಡ್ತಾರ್ಯಾ, ನೀವು ನೋಡಿದ್ದೀರಾ, ಇನ್ನಷ್ಟು ಜನನ ಸೇರಿಸ್ತಾರೆ, ಒಂದು ದೊಡ್ಡ ಸಂಭ್ರಮ ನಡೆಯುತ್ತೆ, ಒಂದು ಎಂಟರ್ಟೈನ್ಮೆಂಟ್ ಆಗುತ್ತೆ, ಊಟ ತಿಂಡಿ ಇಂಥದ್ದು ಕಡೆ ಗಮನ ಹೋಗ್ತಾ ಇದೆ. ನಾವು ನಿಜವಾಗ್ಲೂ ಧ್ಯಾನ ಮಾಡ್ತೀವಿ, ಅದು ಈ ಮೊದಲನೇ ಮಂತ್ರದಲ್ಲೇ ಇದೆ. ಇದು ಪ್ರೈಮರಿ ಯಾವುದೇ ಪೂಜೆ ಮಾಡಬೇಕಾದ್ರೂ ಇದು, ಅದರ ಅರ್ಥನೇ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿಲ್ಲ. ಸೊ ಮಂತ್ರದಲ್ಲಿ ಶ್ಲೋಕ ನಾವು ಹೇಳನ ಮಾಡ್ತಾ ಇಲ್ಲ, ಮಂತ್ರ ನಾವು ಅವಹೇಳನ ಮಾಡ್ತಾ ಇಲ್ಲ. ನಾನು ಅದೆಲ್ಲ ನಮಗೆ ಬೇಕಾಗಿರೋದು ಅದರೊಳಗಿರೋ ಅರ್ಥ ಏನು ಅಂತ ದಯವಿಟ್ಟು ತಿಳ್ಕೊಳ್ಳಿ. ಯಾರು ಹೇಳ್ತಾರೋ ಅವ್ರನ್ನ ಕೇಳಿ, ಅರ್ಥ ಏನಪ್ಪ ಹೇಳಿ ಅಂತ ಕೇಳಿ. ಆ ಅರ್ಥ ತಿಳ್ಕೊಂಡ್ರೆ ಆವಾಗ ಮನುಷ್ಯನ ಜೀವನ ಒಳ್ಳೆ ಉದ್ಧಾರ ಆಗುತ್ತೆ, ಆಮೇಲೆ ಎಲ್ಲರೂ ಧ್ಯಾನ ಮಾರ್ಗಕ್ಕೆ ಬರ್ತಾರೆ. ಇದು ಹೇಗಾಗೋಗಿದೆ ಅಂದರೆ, ಒಂದು ವ್ಯಾಲೆಟ್ ಇಟ್ಕೊಳ್ತೀವಿ ನಾವು,
ವ್ಯಾಲೆಟ್ಟು ಇದು ಲೆದರ್ ವ್ಯಾಲೆಟ್ಟು 100% ಪ್ಯೂರ್ ಲೆದರು ಅದು ಇದು ಅಂಥೇಳಿ ಫ್ಯಾನ್ಸಿ ಶೋ ಎಲ್ಲ ಇದು ಮಾಡ್ತೀವಿ. ನಮಗೆ ವ್ಯಾಲೆಟ್ಟೆಲ್ಲ ಇಂಪಾರ್ಟೆಂಟು, ವ್ಯಾಲೆಟ್ಟೊಳಗೆ ಎಷ್ಟು ಹಣ ಇದೆ ಅನ್ನೋದು. ಹಣವೇ ಇಲ್ದಿರೋ ವ್ಯಾಲೆಟ್ ಇಟ್ಕೊಂಡ್ರೆ ಅದು ಎಷ್ಟು ಬೆಲೆ ಆದರೆ ಏನು, ಏನು ಪ್ರಯೋಜನ ಆಗೋಲ್ಲ, ನಮ್ಮ ಕೆಲಸ ಏನು ನಡೆಯೋದಿಲ್ಲ ಅದರೊಳಗೆ ಹಣ ಇಲ್ಲದೆ ಹೋದರೆ. ಆದ್ದರಿಂದ ಇದು ಮಂತ್ರಗಳು ಶ್ಲೋಕಗಳು ಇದು ವ್ಯಾಲೆಟ್ ಇದ್ದ ಹಾಗೆ, ಆದರೆ ಅದು ಅರ್ಥ ಹಣ, ಆ ಹಣ ಅದರೊಳಗೆ ಇದೆಯಾ ಇಲ್ವ ಅನ್ನೋ ತಿಳ್ಕೊಳ್ಳೋಂಥ ಒಂದು ಇದೆ. ಮಂತ್ರಗಳ ಶ್ಲೋಕಗಳ ಪವಿತ್ರತೆ ಇಲ್ಲ ಅಂತ ನಾನು ಹೇಳೋದಿಲ್ಲ, ಇದೆ. ಯಾವಾಗ ಅರ್ಥ ಮಾಡಿಕೊಂಡಾಗ, ಒಂದು ಅಂಗಡಿಯಿಂದ ಒಂದು ಸಾಮಾನು ತರ್ತೀವಿ ಅಥವಾ ಏನೋ ಒಂದು ಆರ್ಡರ್ ಮಾಡ್ತೀವಿ ಬರುತ್ತೆ ಪ್ಯಾಕಿಂಗು, ಈ ಮಂತ್ರಗಳು ಶ್ಲೋಕಗಳು ಪ್ಯಾಕಿಂಗ್ ಇದ್ದಾಗೆ ಕಂಟೆಂಟ್ಸ್ ಇರೋದು ಆ ಓಪನ್ ಮಾಡಿ ಬಾಕ್ಸು ಅದರೊಳಗೇನಿದೆ ಅನ್ನೋದು ಇಂಪಾರ್ಟೆಂಟು. ಆದ್ದರಿಂದ ಈ ಮಂತ್ರಗಳ ಪವಿತ್ರತೆ ಶ್ಲೋಕಗಳ ಪವಿತ್ರತೆ ಶ್ರೀಮತಿ ಪವಿತ್ರ ಅವರೇ ಹೇಳಿದೆ, ಅದನ್ನು ಅವ್ರಿಗೆ ಬಿಟ್ಟಿದ್ದೀನಿ. ಖಂಡಿತ ಇದು ತುಂಬ ಬಹಳ ಸ್ವಾರಸ್ಯಮಯವಾಗಿತ್ತು ಜಗದೀಶ್ ಅವರೇ ಹೇಳಬೇಕು ಅನ್ನೋದಾದರೆ. ವೀಕ್ಷಕರೇ ನಿಮಗೂ ಸಹ ಇದು ಒಂದು ಬಹಳ ಒಂದು ಈಸಿಯಾದಂತಹ ಒಂದು ಉದಾಹರಣೆಯನ್ನು ಕೊಟ್ಟಿದ್ರು ಇಲ್ಲಿ. ಸೊ ವ್ಯಾಲೆಟ್ ಮುಖ್ಯ ಅಲ್ಲ, ವ್ಯಾಲೆಟಲ್ಲಿರೋ ಒಂದು ದುಡ್ಡು ಮುಖ್ಯ. ಖಂಡಿತ ಯಾವುದೇ ಒಬ್ಬ ವ್ಯಕ್ತಿಗಾಗಲಿ ಇಲ್ಲಿ ನಾವು ಪರ್ಸ್ನಲಿ ದುಡ್ಡನ್ನು ಇಟ್ಕೋತೀವಿ, ಯಾಕೆ ಜೋಪಾನವಾಗಿ ಆ ದುಡ್ಡನ್ನು ಕಾಪಾಡೋದಿಕ್ಕೆ, ಆ ದುಡ್ಡು ಅನ್ನೋದು ನಮ್ಮ ಮನಸ್ಸಿನ ಹಾಗೆ ಅಂತ ಇಲ್ಲಿ ಶ್ರೀಯುತ ಜಗದೀಶ್ ಅವರು ತಿಳಿಸಿದ್ದಾರೆ. ಖಂಡಿತ ಅದರ ಬಗ್ಗೆ ವಿವರಣೆ ಸಹ ತಿಳ್ಕೊಳ್ಳೋಣ. ಒಂದು ಕರೆ ಇದೆ, ತಗೊಳ್ಳೋಣ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ನಮ್ಮ ತಮ್ಮನ ಬಗ್ಗೆ ಕೇಳಬೇಕಾಯ್ತು. ಹೇಳಿ ಸರ್, ಅವರ ಹೆಸರು ಹೇಳಿ. ವಿಷ್ಣು ಕುಮಾರ್. ವಿಷ್ಣು ಕುಮಾರ್, ಅವರ ವಯಸ್ಸು? 30 ವರ್ಷ. 30 ವರ್ಷ. ನಿಮ್ಮ ಪ್ರಶ್ನೆಯನ್ನ ರೆಡಿಯಾಗಿ ಇಟ್ಕೊಳ್ಳಿ ಸರ್, ಶ್ರೀಯುತ ಜಗದೀಶ್ ಅವರು ಇದ್ದಾರೆ, ಖಂಡಿತ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ನಮಸ್ಕಾರ, ವಿಷ್ಣು ಕುಮಾರ್ ಬಗ್ಗೆ ಏನು ಪ್ರಶ್ನೆ ಇತ್ತು ನಿಮ್ಮದು? ಅವ್ರದ್ದು ಜಾಬ್ ಮತ್ತು ಅವ್ರ ಲೈಫ್ ಹೆಂಗೆ ಅಂತ. ಹಾಂ, ಒಂದು ಹೇಳ್ತೀನಿ, ಜಾಬ್ ಬಗ್ಗೆ ಹೇಳ್ತೀನಿ, ಯಾಕೆಂದರೆ ಟೈಮ್ ತುಂಬ ಕಡಿಮೆ ಇದೆ. ಹಾಂ ಸರ್, ಹೇಳ್ತೀನಿ. ಈಗ ನೋಡಿ, ಸೆಪ್ಟೆಂಬರ್ ಜೂನ್ 10 ಸೆಪ್ಟೆಂಬರ್ 12 ಇವ್ರಿಗೆ ಜಾಬ್ ಸಿಕ್ಕುವಂಥ ಚಾನ್ಸಸ್ಸು ಭಾಳಷ್ಟಿದೆ. ಹಾಂ ಸರ್. ಹಾಂ, ಒಳ್ಳೇದಿದೆ. ಆಮೇಲೆ ಇನ್ನೊಂದು ದೃಷ್ಟಿನಲ್ಲಿ ನೋಡಿದ್ರೆ ಇದೇ ಪ್ರಶ್ನೆ ಕುಂಡಲಿನ ಬೇಕಾದಷ್ಟರ ವಿಮರ್ಶೆ ಮಾಡ್ಬೋದು. ಆಮೇಲೆ ಒಂದೊಂದು ಭಾವಕ್ಕೆ ಒಂದೊಂದು ಅರ್ಥ ಬರುತ್ತೆ, ಬೇಕಾದಷ್ಟು ಅರ್ಥಗಳು ಒಂದೇ ಭಾವದಲ್ಲಿ ಅಡಗಿರುತ್ತೆ. ಇನ್ನೊಂದು ರೀತಿನಲ್ಲಿ ನೋಡಿದ್ರೆ ನಾನು ಇದನ್ನು ಹೇಳಿದ್ದನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಜೂನ್ 21 ರಿಂದ ಅಕ್ಟೋಬರ್ 26 ಏನಾಗುತ್ತೆ ಹೇಗಾಗುತ್ತೆ ನೀವೇ ನೋಡಿ, ನಿಮಗೆ ಗೋಚರ ಆಗುತ್ತೆ. ಮ್ಯಾರೇಜ್? ಮ್ಯಾರೇಜ್ ಸರ್. ಮ್ಯಾರೇಜ್, ಅದೇ ನೀವು ಒಂದೇ ಕ್ವಶನ್ ಹೇಳೋದು ಆಗಲಿ, ನೋಡ್ತೀನಿ ತಡೀರಿ. ಆಗಸ್ಟ್ ನಂತರ ಅದಕ್ಕೂ ಒಳ್ಳೆ ಚಾನ್ಸ್ ಇದೆ. ಆಗಸ್ಟು ಪರ್ಟಿಕ್ಯುಲರ್ಲಿ ಅಕ್ಟೋಬರ್ ನಂತರ ಒಳ್ಳೇದಾಗಲಿ. ನಮಸ್ಕಾರ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಸೊ ಖಂಡಿತ ಇಲ್ಲಿ ನಾವು ಒಂದು ಒಳ್ಳೆಯ ಉದಾಹರಣೆಯನ್ನು ನಮಗೆ ಶ್ರೀಯುತ ಜಗದೀಶ್ ಅವರು ನೀಡಿದ್ದಾರೆ. ಇದು ಸಹ ನಾವು ಹೇಳಬೇಕಾಗಿದ್ದೆ, ಯಾಕೆಂದರೆ ಇಲ್ಲಿ ಎಷ್ಟು ಸಿಂಪಲ್ಲಾಗಿ ಹೇಳಿದರೆ ನಾವು ಅರ್ಥ ಮಾಡ್ಕೊಳ್ಬೋದು, ಒಂದು ಸಿಂಪಲ್ ಪರ್ಸನ್ ಸಹ ಅರ್ಥ ಮಾಡ್ಕೊಳ್ಬೋದು ಅನ್ನೋದಾದರೆ, ಇಲ್ಲಿ ಹೇಳ್ತಾ ಇದ್ರು ನಾವು ಅಂಗಡಿಯಿಂದ ಯಾವುದೇ ಒಂದು ದವಸ ಧಾನ್ಯ ಯಾವುದೇ ಒಂದು ಸಾಮಾನು ತಗೊಳ್ಳುವಾಗೂ ಸಹ ನಾವು ಅದನ್ನು ಒಂದು ಪ್ಯಾಕೇಜಿಂಗ್ ಒಂದು ಕವರ್ನ ಮೂಲಕ ಅದನ್ನ ತೊಗೊಂಡು ಬರ್ತೀವಿ. ಖಂಡಿತ ಆ ಒಂದು ನಮ್ಮ ವಸ್ತುವನ್ನು ಕಾಪಾಡೋದಿಕ್ಕೆ ಆ ಕವರ್ ಸಹ ಸಾಕಷ್ಟು ಒಂದು ಇಂಪಾರ್ಟೆನ್ಸ್ನ ನೀಡುತ್ತೆ, ಯಾಕೆಂದರೆ ಅದನ್ನು ನಾವು ಜೋಪಾನವಾಗಿ ಮನೆಗೆ ತರೋ ತನಕ. ಆದರೆ ಅಲ್ಲಿರುವ ಒಂದು ವಸ್ತು ಸಹ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕವರಿಗಿಂತ ಹೆಚ್ಚಾಗಿ. ಅದಕ್ಕೆ ಅಂತ ಕವರ್ಗೂ ಸಹ ನಾವು ಇಂಪಾರ್ಟೆನ್ಸ್ ಕೊಡಲ್ಲ ಅಂತಲ್ಲ, ಖಂಡಿತ ಕವರ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಹಾಗೆ ಅದರಲ್ಲಿರುವಂತಹ ಒಂದು ವಸ್ತು ಸಹ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ಇಲ್ಲಿ ಜಗದೀಶ್ ಅವರು ತಿಳಿಸ್ತಾ ಇದ್ದಾರೆ. ಸೊ ತಿಳ್ಕೊಳ್ತಿದ್ರಲ್ಲ, ಹೀಗಾಗಿ ವೆರಿ ಸಿಂಪಲ್. ಸೊ ಮನಸ್ಸಿನ ಒಂದು ಮಾರ್ಗದಲ್ಲಿ ನಾವು ಧ್ಯಾನವನ್ನು ಮಾಡಬೇಕೇ ಹೊರತು ಶ್ಲೋಕ ಪೂಜೆ ಇವೆಲ್ಲವೂ ಸಹ ಬಹಳ ಇಂಪಾರ್ಟೆಂಟ್. ಆದರೆ ಅದು ಒಂದು ಮಾರ್ಗ, ಅದು ಒಂದು ರೀತಿಯ ಮಾರ್ಗ ಅಷ್ಟೇ, ಧ್ಯಾನಕ್ಕೆ ಹೋಗುವಂತಹ ಮಾರ್ಗ ಅಂತ ತಿಳಿಸ್ತಾ ಇದ್ದಾರೆ. ಸೊ ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ ಮಾ. ನಮಸ್ತೆ. ಅಮೃತ ಅಂತ, 42 ವರ್ಷ, ಮಕ್ಕಳ ಬಗ್ಗೆ ಕೇಳಬೇಕಾಗಿತ್ತು. ಸರಿ ಮಾ, ಅಮೃತ ಅವ್ರ ಬಗ್ಗೆ ಕೇಳ್ತಾ ಇದ್ದೀರಾ? ಅವ್ರಿಗೆ 42 ವರ್ಷ. ಹೌದು. ನಿಮ್ಮ ಪ್ರಶ್ನೆ ತಯಾರಾಗಿದೆಯಾ? ನಿಮ್ಮ ಪ್ರಶ್ನೆ ತಯಾರಾಗಿ ಇಟ್ಕೊಳ್ಳಿ ಮಾ, ಶ್ರೀಯುತ ಜಗದೀಶ್ ಇದ್ದಾರೆ, ಮಾತಾಡಿ. ಏನು ಅಮೃತ ಅವ್ರ ಬಗ್ಗೆ ಏನ್ ಕೇಳ್ಬೇಕಾಗಿತ್ತು? ನಮಸ್ತೆ ಸರ್, ಅಮೃತ ಅಂತ, 42 ವರ್ಷ, ಮಕ್ಕಳ ಬಗ್ಗೆ ಕೇಳ್ಬೇಕಾಗಿತ್ತು. ಮಕ್ಕಳ ಬಗ್ಗೆ ಅಂದ್ರೆ ಏನ್, ನನ್ಗೆ ಅರ್ಥ ಆಗ್ಲಿಲ್ಲ, ಸ್ವಲ್ಪ ಬಿಡಿಸಿ ಹೇಳಿ. ಮಕ್ಕಳ ಬಗ್ಗೆ ಅಂದ್ರೆ ಮಕ್ಕಳು ಆಗಿಲ್ಲ ಸರ್. ಮತ್ತೆ ಹಾಗೆ ಹೇಳಿ, ಅದು ಕರೆಕ್ಟ್ ಆಗಿದೆ. ಹಲೋ, ನೋಡ್ತಾ ಇದ್ದೀನಿ. ಬಂದೆ ಬಂದೆ, ಹೇಳ್ತೇನೆ ಈ ಪ್ರಶ್ನೆ ಕೊಡ್ಲಿ, ನೋಡ್ತಾ ಇದ್ದೀನಿ, ಹೇಳ್ತೀನಿ ಇಟ್ಕೊಳ್ಳಿ. ಈಗ ಆಗತ್ತೆ, ಮಕ್ಕಳಾಗತ್ತೆ, ಇನ್ನು ನಾನಾ ಕಾರಣಗಳಿಂದ ನಿಧಾನ ಆಗಿದೆ. ಈಗ ಒಂದು 5-6 ತಿಂಗಳಲ್ಲಿ ಒಂದು ಪ್ರಸಂಗ ಇದೆ, ಮಕ್ಕಳಾಗುವಂಥ ಪ್ರಸಂಗ. ಆಮೇಲೆ
ಹೌದು, ಈಗ ಅದು ಅದು ಕೂಡ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಹತೋಟಿಗೆ ಬರುತ್ತೆ. ಐದಾರು ತಿಂಗಳಲ್ಲಿ ಆರೋಗ್ಯ ಸ್ವಲ್ಪ ಇಂಪ್ರೂವ್ಮೆಂಟ್ ಬಂದು ಆ ಟೈಮಲ್ಲಿ ನಿಮಗೆ ಮಗು ಆಗುವಂಥ ಸಂದರ್ಭ ಇದೆ, ಯೋಚನೆ ಮಾಡಬೇಡಿ, ಒಳ್ಳೇದೇ ಆಗುತ್ತೆ. ಆಮೇಲೆ ಈಗ ಎಂಟು ಕುಜ ಈಗ ಆರೋಗ್ಯದ ಬಗ್ಗೆ ಸ್ವಲ್ಪ ಸುಧಾರಿಸಿರ್ಬೇಕಲ್ವಾ? ಸುಧಾರಿಸಿದೆ ಸರ್, ಕಂಟ್ರೋಲಲ್ಲಿ ಇದೆ. ಇಲ್ಲ, ನಿಮಗಿರೋ ಆರೋಗ್ಯದ ಸಮಸ್ಯೆ ಈಗ ಬಹಳ ಮಟ್ಟಿಗೆ ಕಂಟ್ರೋಲ್ ಬಂದಿರಬೇಕು. ಪ್ರಾಯಶಃ ಇದು ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಬರೀ ಹೆಸರು ಮಾತ್ರ ಹೇಳಿದ್ರೆ ಹೇಗೆ ಇಷ್ಟು ಹೇಳೋಕ್ಕಾಯಿತು ಅಂತ. ಅದೇ ಪ್ರಶ್ನೆ ಕುಂಡಲಿಯ ಒಂದು ವಿಶೇಷ, ಅದರೊಳಗೆ ದೈವಾಂಶ ತುಂಬಿರೋದು. ಇದು ನನ್ನ ಪ್ರಕಾರ ನಿಮಗೆ ಮಕ್ಕಳಾಗತ್ತೆ. ಈಗ ಯೋಚನೆ ಮಾಡಬೇಡಿ, ಇನ್ನೊಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿ. ನೀವೇನೇನು ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರೆ, ಔಷಧಿಗಳು ತೊಗೊಳ್ತಾ ಇದ್ರೆ ಅದು ಕಂಟಿನ್ಯೂ ಮಾಡಿ. ನಿಮಗೇನು ಸಮಸ್ಯೆ ಇತ್ತೋ ಅದು ಕಂಪ್ಲೀಟಾಗಿ ಗುಣ ಆಗುವಂಥ ಟೈಮ್ ಬಂದುಬಿಟ್ಟಿದೆ, ಮಕ್ಕಳಾಗತ್ತೆ, ಯೋಚನೆ ಮಾಡಿಬಿಡಿ. ನಿಮ್ಮ ಹಸ್ಬೆಂಡ್ ಏನಾದ್ರು ಸಮಸ್ಯೆ ಇದೆಯಾ ಯಾವುದೇ ಥರದಲ್ಲಿ? ಹಲೋ, ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಸೊ ಅಮೃತ ಅವರೇ, ಏನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕರೆ ಇದೆ. ಹಲೋ 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 ಮೇಡಮ್, ನಮಸ್ತೆ. ನಮಸ್ತೆ ಅಮ್ಮ, ನಿಮ್ಮ ಹೆಸರು, ಯಾರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ನನ್ನ ಹೆಸರು ಸಂಗಮ್ಮ ಅಂತ ಹೇಳಿ, ನಮ್ಮ ತಂಗಿ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ತಂಗಿಯ ಹೆಸರು ಹೇಳಿಮ್ಮ. ಉಮಾ ಅಂತ. ಉಮಾ ಅವರ ವಯಸ್ಸು? ಅವ್ರ ವಯಸ್ಸು 30. 35. ಪ್ರಶ್ನೆ ಕೇಳಿ ಜಗದೀಶ್ ಅವರು. ಪ್ರಶ್ನೆ ಏನು, ಮದ್ವೆದಾ? ಇಲ್ಲ ರೀ, ಅವ್ರ ಗಂಡ ಹೆಂಡತಿ ಸರಿಗೆ ಇಲ್ರಿ, ಅದಕ್ಕೆ ಅವ್ರದ್ದು ಬಹಳ ಸಮಸ್ಯೆ ಆಗ್ಬಿಟ್ಟೈತ್ರಿ ನಮ್ಗೆ. ಮದ್ವೆ ಆಗಿದೆ ಬಿಟ್ಟು ಇನ್ನೂ ಇದನ್ನೇ ಮಾಡವಲ್ಲವ ಬಂದ ಹೇಳ್ತೀನಿ ನೋಡ್ರಿ. ಗುರು, ಹಾ ನೋಡ್ತಾ ಇದ್ದೀನಿ, ಒಂದ್ ನಿಮಿಷ. ಅಂದ್ರೆ ಏನು, ಗಂಡ ಹೆಂಡತಿ ಒಟ್ಟಿಗೆ ಇರೋದಕ್ಕೆ ಬೇಡ ಅಂತ, ಗಂಡ ಬೇಡ ಅಂತಿದ್ದಾರಾ? ಇಲ್ರಿ, ಏನ್ ಜಗಳಾಡಿ ಇದು ಮಾಡ್ಬಿಟ್ಟಿ, ತವ್ರ ಮನೆ ಎಲ್ಲ ದಾಳ ಹಾಕಿ ನಾವ್ ಮಾಡ್ತೀವ್ರಿ, ಅವ್ರದೆಲ್ಲ ನಿಂತು ಇದೆ, ನಮಗೆಲ್ಲ ಕಿರಿಕಿರಿ ಆಟಕ್ಬಿಟ್ಟೈತ್ರಿ. ಅದಕ್ಕೆ ಮುಂದೆ ಚೆನ್ನಾಗಿರ್ತಾರೆ ಇಲ್ಲ ಅಂತ ನಮ್ಮ ಅಪ್ಪ ಅಮ್ಮದ ನಮ್ಗೆಲ್ಲರಿಗೂ ಚಿಂತೆ ಆಗ್ಬಿಟ್ಟೈತ್ರಿ. ಇಲ್ಲ, ಯೋಚನೆ ಮಾಡ್ಬೇಡಿ, ಬೆಟರ್ ಆಗತ್ತೆ. ಈಗ ಒಂದೂವರೆ ವರ್ಷದಿಂದ ಜಾಸ್ತಿ ಆಗಿರ್ಬೇಕು ಇದು. ಹೌದಾ? ಅದು ಅದು ನಿಜ ಆದರೆ ನಾನು ಹೇಳೋದು ನಿಜ ಆಗತ್ತೆ, ಸರಿ ಹೋಗುತ್ತೆ. ಯೋಚನೆ ಮಾಡಬೇಡಿ, ಇನ್ನು ಸ್ವಲ್ಪ ವೆಯ್ಟ್ ಮಾಡಿ. ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಒಳ್ಳೇದಾಗತ್ತೆ. ಆದರೆ ಈಗ 4-5 ತಿಂಗಳಲ್ಲಿ ಸ್ವಲ್ಪ ಪರಿವರ್ತನೆ ಆಗುತ್ತೆ ಅವರ ಯಜಮಾನರಿಗೆ, ಅಂದರೆ ನಿಮ್ಮ ಅಳಿಯನಿಗೆ. ಒಳ್ಳೇದಾಗತ್ತೆ, ಯೋಚನೆ ಮಾಡಬೇಡಿ. ಏನು ಡೈವೋರ್ಸದೆಲ್ಲ ಏನು ಮಾತಾಡೋ ಅಗತ್ಯ ಇಲ್ಲ, ಒಳ್ಳೇದಾಗತ್ತೆ. ಆಯಿತಾ, ನಮಸ್ಕಾರ. ಧನ್ಯವಾದ ಕಾರ್ಯ ಮಾಡಿದಕ್ಕಮ್ಮ. ಸೊ ಎಸ್ ವೀಕ್ಷಕರೇ, ಇಲ್ಲಿ ನಾವು ದೇವರನ್ನು ಹೇಗೆ ಪೂಜಿಸೋದು ಮತ್ತು ಯಾವ ರೀತಿಯಲ್ಲಿ ನಮ್ಮ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳೋದು, ಖಂಡಿತ ಎಲ್ಲರೂ ಒಂದು ಕಷ್ಟ ಅಂತ ಹೇಳಿದ ತಕ್ಷಣ ದೇವರ ಒಂದು ಮೊರೆ ಹೋಗ್ತಾರೆ. ಸೊ ಇಲ್ಲಿ ದೇವರಿಗೆ ನಾವು ಪೂಜೆ ಪುನಸ್ಕಾರ ಮಾಡೋದಾಗಿರ್ಬೋದು ಅಥವಾ ಶ್ಲೋಕಗಳು ಮಂತ್ರಗಳು ಹೇಳ್ಬೋದು, ಪ್ರಾರ್ಥನೆ ಮಾಡೋದು, ಇವೆಲ್ಲವೂ ಮಾಡಬಹುದು ಖಂಡಿತ ಸರಿ, ಆದರೆ ಒಂದು ಧ್ಯಾನದ ಮೂಲಕ ಮಾಡೋದು ಒಂದು ಉತ್ತಮ ಅಂತ ಇಲ್ಲಿ ತಿಳಿಸ್ತಾರೆ. ಹಾಗಾದರೆ ಇಲ್ಲಿ ಧ್ಯಾನದ ಬಗ್ಗೆ ಸಾಕಷ್ಟು ಒಂದು ವಿವರಣೆಯನ್ನು ಇಲ್ಲಿ ಹೇಳ್ತಾರೆ. ಏನೇ ಒಂದು ಪ್ರಶ್ನೆ ಕೇಳಿದಾಗ ಧ್ಯಾನ ಮಾಡಿ ಅಂತ ಹೇಳ್ತಿದ್ದಾರೆ. ಬನ್ನಿ ಮತ್ತಷ್ಟು ಮಾಹಿತಿ ಧ್ಯಾನದ ಬಗ್ಗೆ ತಿಳ್ಕೊಳ್ಳೋಣ. ಧ್ಯಾನ ಅಂದರೆ ಏನು, ಧ್ಯಾನವನ್ನು ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಏಕಾಗ್ರತೆಯಿಂದ ಮಾಡಿದ್ರೆ ಒಳ್ಳೆಯದಾ, ಧ್ಯಾನದಿಂದ ನಮ್ಗೇನು ಉಪಯೋಗ, ಖಂಡಿತ ಅದರ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜಗದೀಶ್ ಅವರೇ ಹೇಳಿ, ಇಲ್ಲಿ ಧ್ಯಾನ ಬಹಳ ಒಂದು ಇಂಪಾರ್ಟೆಂಟ್ ಅಂತ ತಿಳಿಸ್ತಾ ಇದ್ದೀರಾ. ಒಂದು ಪ್ರತಿಯೊಬ್ಬ ಮನುಷ್ಯನಿಗೂ ಧ್ಯಾನದ ಮೂಲಕ ನಾವು ದೇವರ ಒಂದು ಪ್ರಾರ್ಥನೆ ಮಾಡಬಹುದು ಅಂತಲೂ ತಿಳಿಸ್ತಾ ಇದ್ದೀರಾ. ಹಾಗಾದರೆ ಧ್ಯಾನ ಅಂದರೆ ಏನು, ಧ್ಯಾನ ಹೇಗೆ ಮಾಡಬೇಕು? ಧ್ಯಾನ ಈ ಫಸ್ಟ್ ಕ್ಲಾರಿಫಿಕೇಶನ್ ಏನಂದರೆ, ದೇವ್ರ ಪೂಜೆ ಅಂದ್ರೇ ಧ್ಯಾನ. ಯಾವುದು ನೀವು ತಗೊಳ್ಳಿ, ಗ್ರಂಥಗಳು ತಗೊಳ್ಳಿ, ಎಲ್ಲನೂ ಧ್ಯಾನದ ಬಗ್ಗೆನೇ ಇರೋದು. ಆದರೆ ಅದಕ್ಕೆ ಪ್ರಚಾರ ಮಾಡ್ತಾ ಇಲ್ಲ ಜನ. ನಾನು ಒಂದು ಸಿಂಪಲ್ ಮಂತ್ರ ಹೇಳಿದೆ, ಪ್ರತಿಯೊಂದು ಪೂಜೆಗೂ ಮಾಡೋ ಅಂಥ ಫಸ್ಟ್ ಹೇಳೋ ಅಂಥ ಫಸ್ಟ್ ಶ್ಲೋಕ ಹೇಳಿದೆ ನಾನು, ಅದರೊಳಗೆ ಇದೆ. ಆ ಶ್ಲೋಕ ಹೇಳಿದ ಮೇಲೆ ಏನು ಮಾಡ್ತಾರೆ ಅಂತಲೂ ಮಾತಾಡಿದ್ವಿ ನಾವು. ಧ್ಯಾನ ಒಂದೇ ಮಾರ್ಗ, ದೇವರ ಪೂಜೆ ಅಂದರೆ ಧ್ಯಾನ ಮಾಡೋದೇ ಪೂಜೆ. ಬಾಕಿದೆಲ್ಲ ಏನಾಗುತ್ತೆ, ನೀವು ದೇವಸ್ಥಾನಕ್ಕೆ ಹೋಗೋದು, ವಿಗ್ರಹಕ್ಕೆ ಪೂಜೆ ಮಾಡೋದು, ಅಭಿಷೇಕ ಮಾಡೋದು, ಹೋಮ ಮಾಡೋದು, ಅಥವಾ ಮನೆಯೊಳಗೆ ಪೂಜೆ ಮಾಡೋದು, ಒಂದು ಧ್ಯಾನ ಮಾಡೋಕ್ಕೆ ಒಂದು ಬೇಕಾದ ಒಂದು ವಾತಾವರಣ ಸೃಷ್ಟಿ ಮಾಡುತ್ತೆ. ಆ ವಾತಾವರಣನೇ ನಾವು ಸಮಾಧಾನ ಪಟ್ಕೊಂಡ್ಬಿಟ್ರೆ ಪ್ರಯೋಜನ ಆಗೋದಿಲ್ಲ. ನಾವೇನೋ ಬರೀಬೇಕು, ಬರೀಬೇಕಾದ್ರೆ ರೂಮಲ್ಲಿ ಸೆಕೆ ಇದ್ದರೆ ಸ್ವಲ್ಪ ಫ್ಯಾನ್ ಹಾಕ್ಕೊಂಡ್ರೆ ಕೂಲ್ ಆಗುತ್ತೆ, ಬರೆಯೋದಕ್ಕೆ ಒಳ್ಳೆಯ ವಾತಾವರಣ ಕೊಡುತ್ತೆ. ಅದರಿಂದ ಬರೆಯೋಕ್ಕಾಗತ್ತೆ ಅಂತ ಅಂದ್ಕೋಬೇಡಿ ನೀವು. ಇಲ್ಲ, ಆಗಿರೋ ತಪ್ಪದೇನೇ ಪ್ರಚಾರ ಆಗ್ತಿರೋದು. ಅದಕ್ಕೆ ನಾನು ಹೇಳಿದೆ, ಎಕನಾಮಿಕ್ ಟೈಮ್ಸ್ 26th July 2016 ಪಬ್ಲಿಷ್ ಮಾಡಿದ್ರು, ಈ ಇಡೀ ದೇವರು ಜ್ಯೋತಿಷ್ಯ ಇದೆಲ್ಲ ಒಂದು 2.5 ಲಕ್ಷ ಕೋಟಿ ರೂಪಾಯಿನ ವ್ಯವಹಾರ.
$40 billion ಎಲ್ಲಿ ಹೋಗ್ತಾ ಇದೆ ದುಡ್ಡು? ಯಾಕೆಂದರೆ ಜನ ಮೂಕ ನಂಬಿಕೆ, ನಮ್ಮ ತಂದೆ ಮಾಡ್ತಾ ಇರೋ, ನಮ್ಮ ತಾತ ಮಾಡಿ ನಾನು ಅದನ್ನೇ ಮಾಡ್ತೀನಿ, ಅದು ತಪ್ಪು ಅಂತ ನಾನು ವಾದ ಮಾಡ್ತಾ ಇಲ್ಲ. ಆ ದೇವ್ರ ಪೂಜೆ ಮಾಡೋದು ವಾತಾವರಣ ಸೃಷ್ಟಿ ಮಾಡುತ್ತೆ. ನೀವು ಮಾಡಬೇಕಾದ್ದೇನು? ಧ್ಯಾನ. ಧ್ಯಾನ ಹೇಗೆ ಮಾಡಬೇಕು? ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಮುಂಚೆ ಎದ್ದು ನಮ್ಮ ಇಡೀ ದೇಹದ ಕಾನ್ಷಿಯಸ್ ಕರೆನ್ಸಿ ಅಂತ ಏನು ಹೇಳ್ತಾರೆ, ಅದು ನಮ್ಮ ಗಮನ ಪ್ರವಾಹ ಎಲ್ಲ ಏಕಾಗ್ರತೆ, ಶಿವನೇತ್ರದಲ್ಲಿ ಏಕಾಗ್ರತೆ ಆಗಬೇಕು. ಅದಕ್ಕೆ ಪ್ರಯತ್ನ ಮಾಡಿ. ಹಾಗೆ ಮಾಡುವಾಗ ನಿಮ್ಮ ಕಾಲುಗಳೆಲ್ಲ ಜವಿಡಿತಾ ಬರುತ್ತೆ, ಅಂದರೆ ಸೆನ್ಸ್ಲೆಸ್ ಆಗುತ್ತೆ, ಆ ಕಾಲು ನಿಮ್ಮದೇ ಅಲ್ಲ ಅನ್ನೋ ಥರನೂ ಅನಿಸ್ಬೋದು ನಿಮಗೆ. ಆ ಥರ ಬಂದಾಗ ನಿಮಗೆ ಗಮನ ಪ್ರವಾಹ ಮೇಲಕ್ಕೆ ಹೋಗ್ತಾ ಇದೆ ಅಂತ ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಇದು ಒಂದು ಪಬ್ಲಿಕ್ ಡೊಮೈನಲ್ಲಿ ಟಿ ವಿನಲ್ಲಿ ಹೇಳುವಂಥ ವಿಷಯಗಳಲ್ಲ, ಇದು ಇದು ಬಹಳ ಪರ್ಸನಲ್ಲು. ಆದರೆ ನಿಮ್ಗೆ ಹಿಂಟ್ಸ್ ಕೊಟ್ಟಿದ್ದೀನಿ. ಹಾಗೆ ಧ್ಯಾನ ಮಾಡೋದ್ರಿಂದ ಗಮನ ಪ್ರವಾಹ ಮೇಲಕ್ಕೆ ಹೋಗ್ತಾ ಹೋಗ್ತಾ ಇಡೀ ದೇಹ ನಮ್ದಲ್ಲ ಅಂತ ಆಗುತ್ತೆ. ಆ ಮನುಷ್ಯನಿಗೆ ವೆಯ್ಟ್ ಕೂಡ ಇರೋಲ್ಲ, ವೆಯ್ಟ್ಲೆಸ್ನೆಸ್. ಈಗ ಆಸ್ಟ್ರೋನಾಟ್ಸು ಅರ್ಚ್ ಗ್ರಾವಿಟೇಷನಲ್ ಫೋರ್ಸಿಂದ ಮೇಲೆ ಹೋಗುವಾಗ ಅವರು ದೇ ಬಿಕಮ್ ಟೋಟ್ಲಿ ವೆಯ್ಟ್ಲೆಸ್. ಆ ವಾತಾವರಣ ನೀವು ಭೂಮಿ ಮೇಲೆ ಕೂತ್ಕೊಂಡೇ ಸೃಷ್ಟಿ ಮಾಡ್ಕೋಬೋದು, ನಿಮ್ಮ ಕೈಯಲ್ಲೇ ಇದೆ. ಆಮೇಲೆ ಇದು ಒಂದು ನಿಮಗೆ ಕಾಲು ನೋವು ಕೈ ನೋವು ಇದ್ದರೆ ಅದೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದು ಒಂದು ಧ್ಯಾನ ಯೂನಿವರ್ಸಲ್ ಪರಿಹಾರ, ಅದು ಎಲ್ಲದಕ್ಕೂ ಪರಿಹಾರ. ಇದು ಒಂದೇ ದೇವರ ಪೂಜೆ ಅಂದರೆ ಧ್ಯಾನ ಬಿಟ್ಟು ಬೇರೆ ಏನಿಲ್ಲ. ಆದರೆ ಇವತ್ತಿನ ದಿವಸ ಪ್ರತಿಯೊಂದು ದೇವ್ರ ಪೂಜೆ, ನೀವು ಹಾಕೋ ಹೂವು ಹಣ್ಣು ಹೋಗೋ ತೀರ್ಥ ಮಾಡೋ ತೀರ್ಥಯಾತ್ರೆ, ಇದಕ್ಕೆ ಗಮನ ಹೊಟ್ಟೋಗಿದೆ. ಅದಕ್ಕೆ ನಮ್ಮದು $40 billion ಮಾರ್ಕೆಟ್ಟು. ಅದರೊಳಗೆ ಯಾರು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ದಯವಿಟ್ಟು ಈ ಥರ ನೀವು ಒಂದು ಪರಿಹಾರಕ್ಕಾಗಲಿ, ಪರಿಹಾರ ಸೇರಿದೆ ಅದ್ರ ನಾನಾ ಥರ ಪರಿಹಾರಗಳು ಹೇಳ್ತಾರೆ. ನೀವು ಬಿಲೀವ್ ಮಾಡಿ, ಪ್ರತಿಯೊಬ್ಬ ಮನುಷ್ಯನ ಲೈಫ್ ಕರ್ಮ ಸಿದ್ಧಾಂತದ ಥರನೇ ನಡೆಯೋದು. ಅಲ್ಲೇನಿದೆಯೋ ಅದು ನಡೆದೇ ನಡೆಯುತ್ತೆ, ಅದು ಬಿಟ್ಟು ಬೇರೆ ಏನೂ ಆಗೋದಿಲ್ಲ. ಅದರಿಂದ ನೀವು ಏನು ಪರಿಹಾರ ಮಾಡಿದ್ರೂ ಏನು ಫಲ ಬರೋದಿಲ್ಲ. ಎಲ್ಲೋ ಅಲ್ಲಿ ಇಲ್ಲಿ ಒಂದು ಕೋಯಿನ್ಸಿಡೆನ್ಸಿಂದ ಬಂದಿರ್ಬೋದೇ ವಿನಃ, ಖಂಡಿತ ಧ್ಯಾನ ಒಂದೇ ಮಾರ್ಗ. ದಯವಿಟ್ಟು ಧ್ಯಾನ ಮಾರ್ಗಕ್ಕೆ ಬನ್ನಿ. ಆಮೇಲೆ ಮಾಂಸಾಹಾರಿಗಳಾದರೆ ದಯವಿಟ್ಟು ಸಸ್ಯಾಹಾರಕ್ಕೆ ಬನ್ನಿ, ಖಂಡಿತ ಒಳ್ಳೇದು ಮಾಡುತ್ತೆ, ನಿಮ್ಮ ದೇವ್ರ ದೇಹ ಜಾಸ್ತಿ ಆಗುತ್ತೆ ನಿಮಗೆ. ಓಕೆ, ಮತ್ತೊಂದು ಪ್ರಶ್ನೆನೂ ಸಹ ಇದೆ ಸರ್ ಇಲ್ಲಿ ಜಗದೀಶ್ ಅವರೇ. ಯಾಕಂದರೆ ಜಗತ್ತಿನಲ್ಲಿ ಎಲ್ಲ ಒಬ್ಬ ಮನುಷ್ಯನಿಗೂ ಸಮಸ್ಯೆ ಅಂತ ಬರ್ತಾನೆ ಇರುತ್ತೆ. ಆದರೂ ಸಮಸ್ಯೆ ಅಂತ ಹೆಚ್ಚಾಗೋದು ಈ ಹಣಕಾಸಿನ ವಿಚಾರದಲ್ಲಿ. ಯಾರಿಗೆ ಆಗಿರ್ಬೋದು, ನಮಗೆ ಇವತ್ತು ದುಡ್ಡೇ ಇಲ್ಲಪ್ಪ, ನಾವು ದುಡಿತಾ ಇರೋ ಸಂಪಾದನೆ ಮಾಡ್ತಾ ಇರೋದು ಯಾವುದಕ್ಕೂ ಸಾಕಾಗ್ತಾನೆ ಇಲ್ಲ, ಹೀಗೆ ಬರುತ್ತೆ ಹಾಗೆ ಹೋಗುತ್ತೆ ಅಂತ ಸಾಕಷ್ಟು ಜನ ಏನೇ ಒಂದು ಕಂಪ್ಲೇಂಟ್ ಹೇಳಿದ್ರು ಹಣಕಾಸಿನ ಮೂಲಕವೇ ಇದು ಒಂದು ಕಂಪ್ಲೇಂಟ್ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಈ ಹಣಕಾಸಿನ ಒಂದು ಸಮಸ್ಯೆಯನ್ನು ಹೇಗೆ ನಾವು ಒಂದು ಜ್ಯೋತಿಷ್ಯದ ಆಧಾರದಲ್ಲಿ ಸರಿ ಮಾಡ್ಕೊಳ್ಬೋದು ಅಂತ ಹೇಳ್ತೀರಾ? ಮತ್ತೆ ಜ್ಯೋತಿಷ್ಯದ ಆಧಾರದಲ್ಲಿ ಉತ್ತರ ಕೊಡ್ಬೋದು, ಪರಿಹಾರ ಕಂಡಿಡಿಯಕ್ಕಾಗಲ್ಲ. ಪರಿಹಾರ ಧ್ಯಾನನೇ, ಅದು ಮಾತ್ರ ಬಿಟ್ಟು ಬೇರೆ ಏನು ಹೇಳಕ್ಕೆ ಸಾಧ್ಯವೇ ಇಲ್ಲ ನನಗೆ. ಅದು ಸತ್ಯ, ಅದು ನೀವು ಮಾಡಿದಾಗಲೇ ಅನುಭವಿಸಿದಾಗಲೇ ಗೊತ್ತಾಗೋದು. ಅದು ನೋಡಿ, ಯಾಕೆ ಹಣಕಾಸಿಂದು ಸಮಸ್ಯೆ ಪ್ರತಿಯೊಬ್ಬರಿಗೂ? ಎರಡನೇ ಮನೆ ಅದು ಹಣಕಾಸಿಗೆ ಸಂಬಂಧಪಟ್ಟ ಎರಡನೇ ಭಾವ, ಚಂದ್ರಲಗ್ನದಿಂದ ಅಲ್ಲ, ಲಗ್ನದಿಂದ ಎರಡನೇ ಭಾವ ಅದು ಹಣಕಾಸಿಗೆ ಸಂಬಂಧಪಟ್ಟಾಗೆ ಫ್ಯಾಮಿಲಿ ಎಲ್ಲ ಕುಟುಂಬ ಎಲ್ಲ ಸೇರುತ್ತೆ ಅದರೊಳಗೆ. ಅದರ ಆಪೋಸಿಟ್ ಭಾವ ಇದೆಯಲ್ಲ, ರಾಶಿ ದೃಷ್ಟಿ ಅಂತ ನಾವು ಹೇಳ್ತೀವಿ ಅದಕ್ಕೆ. ಇದು ಮತ್ತು ಎಷ್ಟು ಮಟ್ಟಿಗೆ ಇದೆಲ್ಲ ಜ್ಯೋತಿಷ್ಯದವ್ರು ಹೇಳ್ತಾರೋ ನನಗಂತೂ ಗೊತ್ತಿಲ್ಲ. ಅದರ ಎಕ್ಸಾಕ್ಟ್ಲಿ ಆಪೋಸಿಟ್ ಭಾವ ಬಂದು ಅಷ್ಟಮ ಭಾವ. ಏನಪ್ಪ ಅಷ್ಟಮ ಭಾವ? ಅಷ್ಟಮಾಧಿಪತಿ ದೆಸೆ ಅಂದರೆ ಜನ ಹೆದರ್ತಾರೆ. ಅಷ್ಟಮ ಭಾವ ಸಂಚಿತ ಕರ್ಮ ಅಂದರೆ ಸ್ಟೋರ್ ಹೌಸ್ ಆಫ್ ಕರ್ಮಾಸ್. ಅದು ಕಪ್ಪು ಕತ್ಲ ಕೋಣೆ, ಅದು ಅದರೊಳಗೆ ಏನು ಚಿನ್ನ ಇದೆಯೋ ಅಥವಾ ಜೆಮ್ಸ್ ಇದೆಯೋ ಪ್ಲಾಟಿನಮ್ ಇದೆಯೋ ಅಥವಾ ಮಣ್ಣಿದೆಯೋ ಕಸ ಇದೆಯೋ ನಮಗೆ ಗೊತ್ತಿಲ್ಲ. ಸಂಚಿತ ಕರ್ಮ ಅಂದರೆ ಜನ್ಮ ಜನ್ಮಾಂತರದ ಕರ್ಮ ಅಲ್ಲಿ ಸ್ಟೋರ್ ಮಾಡಿದ್ದಾನೆ ದೇವರು. ಆ ಭಾವದಲ್ಲಿ ಜ್ಯೋತಿಷ್ಯದ ಆಧಾರದ ಮೇಲೆ ಮಾತಾಡೋದಾದರೆ ಅದು ಪ್ರತಿಯೊಂದು ಜನ್ಮದಲ್ಲೂ ಒಂದು ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾನೆ. ಏಕೆಂದರೆ ಆ ಸಂಚಿತ ಕರ್ಮ ಎಲ್ಲ ಒಟ್ಟಿಗೆ ಕೊಟ್ಬಿಟ್ರೆ ಒಂದು ಜನ್ಮಕ್ಕೆ ಆ ಮನುಷ್ಯ ಮಗು ಹುಟ್ಟೋಕ್ಕೆ ಸಾಧ್ಯವಾಗೋದಿಲ್ಲ. ಅದರಿಂದ ಮಗು ಹುಟ್ಟತ್ತೆ, ಹುಟ್ಟಿದ ಮೇಲೆ ಹಣೆ ಬರ ಅನುಭವಿಸ್ಬೇಕು ಅಂದರೆ ಆ ಎಂಟನೇ ಮನೆದೂ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾನೆ. ಅದಕ್ಕೆ ಜ್ಯೋತಿಷ್ಯದಲ್ಲಿ ಐದನೇ ಮನೆಗೆ ಮತ್ತು ಎಂಟನೇ ಮನೆಗೆ ಯಾವಾಗ ಸಂಬಂಧ ಬರುತ್ತೋ, ಪ್ರಶ್ನೆ ಕುಂಡಲಿಲ್ಲಾಗಲಿ ಅಥವಾ ಜನ್ಮಕ್ಕೂ, ಅದು ಸಡನ್ ಡೆವಲಪ್ಮೆಂಟ್ ಅಂತಾರೆ. ಕೆಲವ್ರಿಗೆ ಲಕ್ ಆಗ್ಬೋದು, ಕೆಲವ್ರಿಗೆ ಬ್ಯಾಡ್ ಲಕ್ ಆಗ್ಬೋದು, ಕೆಲವ್ರಿಗೆ ಗುಡ್ ಲಕ್ ಆಗ್ಬೋದು, ಆಕಸ್ಮಿಕ ಘಟನೆಗಳು ನಡೆಯೋದು ಆವಾಗಲೇ. ಆದಮೇಲೆ ಎಂಟನೇ ಸಂಚಿತ ಮೂರು ಥರ ಕರ್ಮ ಇದೆ. ಒಂದು ಪ್ರಾರಬ್ಧ ಕರ್ಮ, ಹಿಂದಿನ ಜನ್ಮದ ಕರ್ಮ ನಾವು ಅದು ಅನುಭವಿಸೇ ತೀರಬೇಕು, ಅದಕ್ಕೇನು ಎಕ್ಸೆಂಪ್ಷನ್ನ ಇಲ್ಲ. ಧ್ಯಾನ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಆಮೇಲೆ ಪ್ರಾರಬ್ಧ ಕರ್ಮ ಹಿಂದಿನ ಜನ್ಮದ್ದು, ಕ್ರಿಯಾಮನ್ ಕರ್ಮ ಈಗ ಮಾಡ್ತಾ ಇದ್ದೀವಲ್ಲ ಕರ್ಮಗಳು, ಆ ಕರ್ಮದ ಫಲ ನಮಗೆ ಬಹಳ ಬೇಗ ಪ್ರತಿಕ್ರಿಯೆ ಕೊಡುತ್ತದು. ಅದಕ್ಕೆ ಮನಸ್ಸು ಶುದ್ಧವಾಗಿರಬೇಕು. ನೀವು ಯಾವಾಗಲೂ ಮನಸ್ಸನ್ನು ಕಾಪಾಡ್ಕೊಂಡು ಬನ್ನಿ, ಯಾವ ಥರ ಕೆಟ್ಟ ಯೋಚನೆಗಳು ಏನು ಮಾಡೋದಕ್ಕೆ ಹೋಗಬೇಡಿ. ಎಲ್ಲ ಸಂದರ್ಭದಲ್ಲೂ ಎಷ್ಟೇ ಕಷ್ಟ ಇರಲಿ ಎಲ್ಲರ ಬಗ್ಗೆನೂ ಒಳ್ಳೆಯದನ್ನೇ ಯೋಚನೆ ಮಾಡೋವಂಥ ಕರ್ತವ್ಯ ಇದೆ. ಆಮೇಲೆ ಸಂಚಿತ ಕರ್ಮ, ಸಂಚಿತ ಕರ್ಮಕ್ಕೆ ಬಂದಾಗ ಈ ಥರ ಸಮಸ್ಯೆಗಳು ಹಣಕಾಸಿಂದು
ಯೂನಿವರ್ಸಲ್ ಆಗಿ, ಇಲ್ಲಿ ಅಲ್ಲಿ ಅಂತಲ್ಲ, ಇಂಡಿಯಾ ಅಂತಲ್ಲ, ಅಮೇರಿಕಾ ಅಂತಲ್ಲ, ಆಸ್ಟ್ರೇಲಿಯಾ ಅಂತಲ್ಲ, ಎಲ್ಲ ಕಡೆನೂ ಎರಡನೇ ಭಾವಕ್ಕೆ ಖಂಡಿತ ಧಕ್ಕೆ ಇದೆ. ಯಾಕೆಂದರೆ ಅದು ಎಂಟನೇ ಭಾವಕ್ಕೆ ಆಪೋಸಿಟ್, ಅದು ಕರೆಕ್ಟಾಗಿ ಅದು ಕುಟುಂಬ ಸ್ಥಾನನೂ ಹೌದು, ಅದಕ್ಕೆ ಸಮಸ್ಯೆ ಸಡನ್ನಾಗಿ ಸಂಸಾರದಲ್ಲಿ ಏನೋ ಒಂದು ಹುಟ್ಕೊಂಡು ಬಿಡುತ್ತೆ, ಗೊತ್ತೇ ಇರೋಲ್ಲ. ಆದ್ದರಿಂದ ಈ ಸಂಚಿತ ಕರ್ಮ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಅದನ್ನು ಅನುಭವಿಸೇ ತೀರಬೇಕು. ಅದು ಸಡನ್ನಾಗಿ ಬರೋವಂಥ ಪ್ರಶ್ನೆ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಇಷ್ಟು ಆನೆಸ್ಟಾಗಿ ವರ್ಕ್ ಮಾಡ್ತೀನಿ, ನನ್ನ ಕೈಲಿ ಯಾಕೆ ದುಡ್ಡಿನಿಲ್ಲ ಅಂದರೆ ಪ್ರಾಯಶಃ ಅದು ಸಂಚಿತ ಕರ್ಮದ ಒಂದು ಪ್ರಭಾವ, ಎಂಟನೇ ಭಾವನ ಅನಲೈಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ನಾವು ಮಾಡಿದ ಒಂದು ಕರ್ಮದ ಒಂದು ಪ್ರಭಾವನೇ ಇದು, ನಮ್ಮ ಕೈಯಲ್ಲಿ ಹಣಕಾಸು ಉಳಿತಾ ಇಲ್ಲ ಅನ್ನೋದು. ಸೊ ನೀವು ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡಿದ್ರೂ ಸಹ ಇದು ನಮ್ಮ ಹಣಕಾಸು ಉಳಿಯುತ್ತೆ ಅನ್ನೋದು ಸಹ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ನೂರಕ್ಕೆ ನೂರು. ಈ ನೀವು ಏನೇ ಪೂಜೆ ಮಾಡ್ಕೊಳ್ಳಿ, ಪೂಜೆಗೆ ಫಸ್ಟ್ ಆಫ್ ಆಲ್ ದೇವ್ರ ಪೂಜೆ ಮಾಡೋದು, ನನಗೆ ಈ ಮೆಟೀರಿಯಲ್ ಬೆನಿಫಿಟ್ಸ್ ಬೇಕು, ಹಣಕಾಸು ಬೇಕು, ಕಾರ್ ಬೇಕು, ಬಂಗ್ಲೋ ಬೇಕು, ಅದಲ್ವೇ ಅಲ್ಲ. ನೀವು ಈ ಹುಟ್ಟು ಸಾವು ಚಕ್ರದಿಂದ ಈಚೆ ಬಿಡಿಸಪ್ಪ ದೇವರೇ ಅಂತ ಪ್ರಾರ್ಥನೆ ಮಾಡೋದೇ ಒಂದು ಪ್ರಾರ್ಥನೆ, ಅದು ಬಿಟ್ಟು ಬೇರೆ ಏನಿಲ್ಲ. ಬೇರೆ ಮಾಡಿಕೊಡ್ದು, ಮಾಡಿದ್ರೆ ನಾವು ಇನ್ನು ಹೆಚ್ಚು ಹೆಚ್ಚು ಆ ಹುಟ್ಟು ಸಾವಿನ ಚಕ್ರಕ್ಕೆ ಸಿಕ್ಕಾಕೊಂಡು ನರಳ್ತೀವಿ. ಅದು ಬೇಕಂದರೆ ಇದು ಜನಕ್ಕೆ ಜ್ಞಾನ ಇಲ್ಲ, ಜ್ಞಾನ ಪ್ರಚಾರ ಮಾಡಿಲ್ಲ. ಈ ಮಾಧ್ಯಮಗಳ ಮೂಲಕ ಭಾಳಷ್ಟು ಇದಾಗ್ತಾ ಇದೆ. ಇವತ್ತಿನ ದಿವಸ ನಾನು ಹೇಳಿದ ಗಣೇಶ ಶ್ಲೋಕ ಹೇಳಬೇಕಾದ್ರೆ ಒಂದು ಫ್ಯಾನ್ಸಿ ಡ್ರೆಸ್ ಬೇಕು. ಏನು ಹಣೆಗೆ ವಿಭೂತಿ ಅಥವಾ ಕುಂಕುಮ ಅಥವಾ ನಾಮ, ಆಮೇಲೆ ಕತ್ತಿಗೆ ರುದ್ರಮಾಲ, ಆಮೇಲೆ ಡ್ರೆಸ್ಸು ಪಂಚೇನೋ ಶಲ್ಯಾನೋ ಏನೋ, ಫ್ಯಾನ್ಸಿ ಡ್ರೆಸ್ ಆಗಿ ಹೋಗಿದೆ. ಮಂತ್ರ ಹೇಳ್ತಿರೋದು ಅವರೇನೆ, ಅದರ ಅರ್ಥ ಯಾಕೆ ಹೇಳ್ತಾ ಇಲ್ಲ ನಿಮಗೆ? ಇದು ವಿಪರ್ಯಾಸ. ಇದೇ ರೀತಿಯಲ್ಲಿ ಕೆಲವರು ಆಯುಧಗಳನ್ನು ತೊಗೊಂಡು ಬರೋಕ್ಕೆ ಶುರು ಮಾಡಿದ್ದಾರೆ. ಸ್ಟುಡಿಯೋನಲ್ಲಿ ಟಿ ವಿ ಸ್ಟುಡಿಯೋನವ್ರು ಹೆದರಿಕೆ ಆಗ್ಬೋದು. ಒಬ್ಬ ತ್ರಿಶೂಲ ತರ್ತಾನೆ, ಇನ್ನೊಬ್ಬ ಪರಶುರಾಮನ ಭಕ್ತ ಅಂತ ಕೊಡ್ಲಿ ತಂದುಬಿಡ್ತಾನೆ, ಇಲ್ಲಿ ಆ್ಯಂಕರ್ ಏನಾಗಬೇಕು. ಆಮೇಲೆ ಇನ್ನೊಬ್ಬ ನಾನು ಶಿವನ ಭಕ್ತ ಅಂತಂದ್ಬಿಟ್ಟು ಕತ್ತಿಗೆ ಹಾವೇ ಹಾಕೊಂಡ್ಬಂದ್ಬಿಡ್ತಾನೆ ನಾಳೆ ದಿವಸ ಸ್ಟುಡಿಯೋ. ಇದೇ ರೇಟಲ್ಲಿ ಹೋದರೆ ಇದೆಲ್ಲ ನೀವು ಕಣ್ಣು ಈ ದೃಶ್ಯಗಳು ನೋಡ್ತೀರಾ? ನೀವು ಒಬ್ಬ ನಾನು ಶಿವನ ಭಕ್ತ, ಶಿವ ನನಗೆ ಕನಸಲ್ಲಿ ಬಂದು ಕೊಟ್ಟೋದ ಎರಡು ಹಾವು ಅಂತ ಅದನ್ನು ಹಾಕೊಂಬಂದ್ಬಿಟ್ಟೆ, ಸ್ಟುಡಿಯೋಗತಿ ಏನಾಗಬೇಕು? ಕೊಡ್ಲಿ ತೊಗೊಂಡು ಬರ್ತಾರೆ ಪರಶುರಾಮ, ಪರಶುರಾಮನ ಭಕ್ತ ನಾನು ಅಂತ. ಇನ್ನೊಬ್ಬರು ತ್ರಿಶೂಲ ತರ್ತಾರೆ. ಏನಿದು ಆಯುಧಗಳು? ಏನು ಫ್ಯಾನ್ಸಿ ಡ್ರೆಸ್ ಪೆರೇಡ್ ಆಯಿತು? ಟಿ ವಿ ಸ್ಟುಡಿಯೋ ಜ್ಯೋತಿಷ್ಯ ಕಾರ್ಯಕ್ರಮನ, ಆಧ್ಯಾತ್ಮಿಕ ಕಾರ್ಯಕ್ರಮನ? ಇದು ಭಾಳ ಇದಾಗ್ತಿದೆ. ಇದಕ್ಕೆಲ್ಲ ಈ ನಾನು ಹೇಳಿದಾಗೆ $40 billion, 2.5 lakh crore ಇದು ವಹಿವಾಟು. ಅದರೊಳಗೆ ಎಲ್ಲೋ ಏನೋ ಒಂಥರ ಸೆರೆಗೆ ನಡೀತಾ ಇಲ್ಲ. ಮಾಧ್ಯಮದವ್ರಿಗೆ ಗೊತ್ತಾಗೋದಿಲ್ಲ, ಯಾಕೆಂದರೆ ಅವರೆಲ್ಲ ಫಿಲಾಸಫಿ ಓದು, ದೇವ್ರ ಬಗ್ಗೆ ತಿಳ್ಕೊಂಡ್ರೆ ಅದಲ್ಲ ಅವ್ರ ಕರ್ತವ್ಯ, ಅವ್ರ ಬಿಸ್ನೆಸ್ಸಿಗಿರೋದು. ಪ್ರತಿಯೊಬ್ಬರು ದುಡ್ಡು ಕೊಟ್ಟು ಬರ್ತಾರೆ. ಇಲ್ಲಿ ಯಾರೋ ಇವನು ಬಹಳ ದೈವಾಂಶ ಸಂಭೂತ ಅಂತ ಹೇಳಿ ಅವನು ಇನ್ವೈಟ್ ಮಾಡಲ್ಲ. ಸ್ಟುಡಿಯೋ ಚಾನಲ್ ನಡೆಸ್ಬೇಕಾದ್ರೆ ಅವ್ರ ಹೆಜ್ಜೆ ಹೆಜ್ಜೆಗೂ ದುಡ್ಡು ಖರ್ಚಾಗುತ್ತೆ. ನಾವೆಲ್ಲ ದುಡ್ಡು ಕೊಟ್ಟು ಬಂದಿರೋದು. ನಾನು ಈ ಚಾನಲ್ನ ಅವಹೇಳನ ಮಾಡ್ತಾ ಇಲ್ಲ, ಪ್ರತಿಯೊಂದು ಇದು ಜನಗಳಲ್ಲಿ. ನಾನು ರೀಸೆಂಟಾಗಿ ಒಬ್ಬರು ನನ್ನ ಫ್ರೆಂಡ್ ಒಬ್ಬರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ತುಂಬ ದೊಡ್ಡ ರ್ಯಾಂಕಿಂಗ್ ಅಫೀಷಿಯಲ್ಲು, ಟಿ ವಿ ಸ್ಟುಡಿಯೋನವ್ರು ಎಷ್ಟು ಕೊಡ್ತಾರೆ ನಿಮಗೆ ಅಂದರು. ಸ್ವಾಮಿ, ಟಿ ವಿ ಸ್ಟುಡಿಯೋನವ್ರು ಕೊಡೋದಲ್ಲ, ನಾನು ಕೊಡ್ತೀನಿ ವಾರ ಹೋಗೋದಕ್ಕೆ, ಯಾಕೆ ನಾನು ಪ್ರಚಾರ ಮಾಡ್ತೀನಿ, ಅದಕ್ಕೆ ಕನ್ಸಲ್ಟೇಷನ್ ಮೂಲಕ ನಾನು ಹಣ ತೊಗೊಳ್ತಾ ಇದ್ದೀನಿ. ಅದು ನ್ಯಾಯಬದ್ಧವಾಗಿ ಯಾವ ಥರ ಸುಳ್ಳು ಹೇಳಿದೆ, ನ್ಯಾಯನೇ ಹೇಳಿ ಸತ್ಯನೇ ಹೇಳಿ ನಾನು ಸಂಪಾದನೆ ಮಾಡ್ತೀನಿ. ಅದರೊಳಗೆ ನಾನು ಭೇದ ಭಾವ ಮಾಡೋದಿಲ್ಲ. ಯಾರಿಗೋ ದುಡ್ಡು ಕೊಡೋಕ್ಕಾಗಲ್ಲ ಅಂದರೆ ಸುಮಾರಷ್ಟು ಕಾಲುಗಳು ಫ್ರೀಯಾಗಿ ಹೇಳಿದ್ದೀನಿ ನಾನು. ಆಮೇಲೆ ದುಡ್ಡು ಕೇಳಿದಾಗ ಇಷ್ಟು ಅಂತಂದರೆ ಅವ್ರು ಅಷ್ಟೊಂದಾಗಲ್ಲ ಅಂದರೆ ಎಷ್ಟಾಗುತ್ತೆ? 500 rupees ಹಾಕಿ ಪರವಾಗಿಲ್ಲ, ನಾನು ಹೇಳ್ತೀನಿ ಅಂತ ಹೇಳಿದ್ದೀನಿ. ನಾನೇ ಕಾಲ್ಸ್ ಮಾಡಿದ್ದೀನಿ ಜನಗಳಿಗೆ, ವೀಕ್ಷಕರಿಗೆ ಅದು ಗೊತ್ತಿದೆ, ಅನೇಕ ವೀಕ್ಷಕರಿಗೆ ಗೊತ್ತಿದೆ ಇದು ಆಗಲೇ, ಇದು ಸತ್ಯ ಇದು. ಆದರೆ ಟಿ ವಿ ಸ್ಟುಡಿಯೋನವ್ರಲ್ಲಿ ದುಡ್ಡು ಕೊಡ್ತಾರೆ ಅಂದರೆ ನಾನೇನೋ ನನಗೆ ಅನುಮಾನ ಬಂತು. ಅವ್ರು ಕೇಳಿದ್ರಿ ತಿಂದು ಹೋದ ಸರಿ ಹೋದಾಗ ದುಡ್ಡು ತರೋದು ಮರೆತುಬಿಟ್ಟು ನನ್ನ ಟೇಬಲ್ ಮೇಲೆ ಕ್ಯಾಶ್ ಇಟ್ಟಿದ್ರು ಅಂತ. ಪ್ರತಿಯೊಬ್ಬ ಬರೋರು ದೈವಾಂಶ ಸಂಭೂತ ಅಂತ ಹೇಳಿಕೊಂಡು ಈ ಚಾನೆಲ್ಗಳು ಬರೋರು, ಟಿ ವಿ ಚಾನಲ್ಗೆ ದುಡ್ಡು ಕೊಟ್ಟು ಬರೋರು ದಯವಿಟ್ಟು ದೈವಾಂಶ ಸಂಭೂತರು ಅಂತ ತಿಳ್ಕೊಬೇಡಿ. ದೈವಾಂಶ ಏನು, ತನ್ಗಟ್ಟಲೆ ಅವರೆಲ್ಲ ತೊಗೊಂಡ್ಬಂದು ಇಲ್ಲಿ ರೀಟೈಲಲ್ಲಿ ವ್ಯಾಪಾರ ಮಾಡ್ತಾ ಇಲ್ಲ. ದೈವಾಂಶ ಅನ್ನೋದು ಧ್ಯಾನದಿಂದ ಬರಬೇಕು. ಇದೊಂದು ತಪ್ಪು ಪ್ರಚಾರ ಆಗೋಗಿದೆ. ಅದಕ್ಕೆ ನಾನು ಘಂಟೋಘೋಷವಾಗಿ ನೇರವಾಗಿ ಸತ್ಯ ನುಡಿತಾ ಇದ್ದೀನಿ. ಇನ್ನು ಉಳಿದಿದ್ದು ನಿಮ್ಮ ಇಮ್ಯಾಜಿನೇಷನ್ ಬಿಟ್ಟಿದ್ದು. ಹಾಗಾದ್ರೆ ಜಗದೀಶ್ ಅವರೇ, ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ. ಈ ಒಂದು ಕಾರ್ಯಕ್ರಮದ ಮೂಲಕ ನೀವು ಸಾಕಷ್ಟು ನಮ್ಮ ಕಾಲರ್ಸ್ಗೆ ನೀವು ಕಾಲ್ನ ಮೂಲಕ ಹೇಳ್ತೀರಾ, ಆದರೆ ಪ್ರಶ್ನಾಶಾಸ್ತ್ರದ ಮೂಲಕ ಮಾತ್ರ ಇಲ್ಲಿ ನಿಮ್ಮ ಹೆಸರು ನಿಮ್ಮ ವಯಸ್ಸು ಮಾತ್ರ ತಿಳ್ಕೊಂಡು ನಿಮ್ಮ ಅವರ ಏನೇ ಒಂದು ಪ್ರಶ್ನೆ ಇದೆಯೋ ಅದಕ್ಕೆ ಸಹ ಸಲ್ಯೂಷನ್ ಕೊಡ್ತಾ ಇದ್ರಾ? ಖಂಡಿತವಾಗ್ಲೂ ಅದನ್ನು ಸಹ ಎಲ್ಲರೂ ಆಶ್ಚರ್ಯಚಕಿತವಾಗಿ ಕೇಳಿದ್ದಾರೆ, ಹೇಳಿದ್ದಾರೆ ಹೌದು ಸರ್ ನಾವು ಕೇಳುವಂತಹ ಪ್ರಶ್ನೆ ನಿಮಗೆ ಹೇಗೆ ಗೊತ್ತಾಗಿದೆ ಅಂತ. ಅದು ಸಹ ಒಂದು ಆಶ್ಚರ್ಯ ಮೂಡುವಂತಹ ಒಂದು ವಿಷಯ ಅಂತ ಹೇಳ್ಬೋದು. ಆದರೆ ಇಲ್ಲಿ ಸಾಕಷ್ಟು ಜನ ಪ್ರಶ್ನೆ ಸಹ ಕೇಳ್ತಾರೆ, ಹುಟ್ಟಿದ ದಿನಾಂಕ ಮತ್ತು ಕುಂಡಲಿಯ ಮೂಲಕ ಸಹ ನೀವು ಇಲ್ಲಿ ಜಾತಕವನ್ನು ನೋಡ್ತೀರಾ ಅಂತ ಕೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಸಮಯ ಅಭಾವ ಇದೆ, ಹಾಗಾಗಿ ಅದನ್ನು ಬೇಗ ತಿಳಿಸ್ಕೊಡಿ. ಖಂಡಿತ, ನಾನು ಹುಟ್ಟಿದಕ್ಕೂ ಜನ್ಮ ಕುಂಡಲಿ ಮೂಲಕನೂ ಹೇಳ್ತೀನಿ. ಅದಕ್ಕೆ ಧ್ಯಾನ ಬರೋದಿಲ್ಲ, ಅದಕ್ಕೆ ದೈವಾಂಶ ಅನ್ನೋದಿಲ್ಲ, ಅದು ಬರೀ ಜ್ಯೋತಿಷ್ಯ ಜ್ಞಾನದ ಮೂಲಕ ಹೇಳೋದು. ಈ ಪ್ರಶ್ನೆದು ದೈವಾಂಶ ಅದರೊಳಗೆ ತುಂಬಿದೆ. ಅದಕ್ಕೆ ನಾನು ಹೇಳಿದೆ, ಈಗಾಗಲೇ ಅನೇಕ ವೀಕ್ಷಕರು ನಿಮ್ಮ ಎದುರಿಗೆ ಮಾತಾಡಿದ್ದಾರೆ, ನೀವು ನೋಡಿದರೆ ಟಿ ವಿನಲ್ಲಿ
ಅವ್ರ ಸಮಸ್ಯೆ ಏನಂತ ನಾನು ಹೇಳಿದ್ದೀನಿ, ಎಷ್ಟು ವರ್ಷದಿಂದ ಇರ್ಬೋದು ಏನು ಅಂತ ಹೇಳಿದ್ದೀನಿ. ಅದು ಖಂಡಿತವಾಗಿ ಅದು ಹೇಗೆ ಗೊತ್ತಾಯಿತು ಅಂತ, ಅದೇ ವಿಶೇಷ. ಇದರೊಳಗೆ ಪ್ರಾರ್ಥನೆ ಇದೆ, ಆದರೆ ಜನ್ಮಕುಂಡಲಿನಲ್ಲಿ ಪ್ರಾರ್ಥನೆ ಅನ್ನೋದಿಲ್ಲ, ಅದು ನಾಲೆಡ್ಜ್. ಅದು ನಾನು ಹಿಂದೂ ಯೂನಿವರ್ಸಿಟಿ ಆಫ್ ಅಮೇರಿಕಾದಲ್ಲಿ 2016 ಅಕ್ಟೋಬರಲ್ಲಿ ಒಂದು ಲೆಕ್ಚರ್ ಡೆಲಿವರ್ ಮಾಡಿದೆ. ಅದರೊಳಗೆ ನಾನು ಜನ್ಮಕುಂಡಲಿ ಬಗ್ಗೆ ಮಾತಾಡಿದ್ದೀನಿ, ಮತ್ತು ನವಾಂಶದಲ್ಲಿ ಗೋಚಾರದ ರೀತಿಯಲ್ಲಿ ಏನೇನಾಗುತ್ತೆ, ಹೇಗೆ ಟೈಮ್ ಮಾಡೋದು, ಇದೆಲ್ಲ ಹೇಳ್ಕೊಟ್ಟೆ. ಅದರಿಂದ ಜನ್ಮಕುಂಡಲಿ ಕೂಡ ಖಂಡಿತವಾಗಿಯೂ ನಂಗೆ ನೋಡೋದಕ್ಕೆ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಧನ್ಯವಾದ ಸರ್. ಈ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಒಂದು ಮಾಹಿತಿಯನ್ನು ನೀಡಿದ್ದೀರಾ. ಸೊ ಇವತ್ತು ದೇವರ ಪ್ರಾರ್ಥನೆಯನ್ನು ಹೇಗೆ ಮಾಡಬೇಕು ಅಂದರೆ ಧ್ಯಾನದ ಮೂಲಕ ಅನ್ನೋದನ್ನು ಬಹಳ ಸುಲಭವಾಗಿ ಸಹ ಒಂದು ಉತ್ತಮವಾದ ಒಂದು ಉದಾಹರಣೆಯ ಮೂಲಕ ಸಹ ಇಲ್ಲಿ ತಿಳಿಸ್ಕೊಟ್ಟಿದ್ದಕ್ಕೆ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಸರ್. ನಮಸ್ಕಾರ. ವೀಕ್ಷಕರೇ, ಹೀಗೆ ನೋಡ್ತಾ ಇರಿ ಸರ್ವೇ ಜನ ಸುಖಿನೋ ಭವಂತು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ಬಹಳಷ್ಟು ಇನ್ನೂ ಒಳ್ಳೆ ಒಳ್ಳೆಯ ಸತ್ಯವನ್ನು ಅಂದರೆ ಕಠಿಣವಾದ ಸತ್ಯವಂತಾನೆ ಹೇಳ್ಬೋದು, ಈ ಸತ್ಯವನ್ನು ತಿಳಿಸುವಂತಹ ಮೂಲಕ ಖಂಡಿತ ಈ ಕಾರ್ಯಕ್ರಮದ ಮೂಲಕ ನೀವು ಸಹ ಸಾಕಷ್ಟು ಮಾಹಿತಿಯನ್ನು ಪಡಿತಾ ಇರ್ಬೋದು. ಹೆಸರಿಗೆ ತಕ್ಕಂತೆ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಂತ ಸಹ ಶ್ರೀಯುತ ಜಗದೀಶ್ ಅವರು ತಿಳಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಹೀಗೆ ನೋಡ್ತಾ ಇರಿ. ಧನ್ಯವಾದ.